ನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಆಶೀರ್ವಾದ ಹೊಂದಿದ ಜನಾಂಗವು ಗಂಧರಗೋಳದಲ್ಲಿ ಇದೆಯಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ ಎಲ್ಲರೂ ಗಮನಿಸಬೇಕು ಈ ಒಂದು ಅಂಶವನ್ನು ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿ ಕ್ರೈಸ್ತರು ಪ್ರತಿ ಯೋಹದ್ಯರು ಅದೇ ಪ್ರಕಾರ ಪ್ರತಿ ಇಸ್ಲಾಂ ಸೋದರರು ಕೂಡ ತಿಳ್ಕೊಳ್ಬೇಕಾದಂಥ ಅಂಶ ಅಂದರೆ ಆಶೀರ್ವಾದ ಹೊಂದಿದಂಥ ಜನಾಂಗವು ಆಶೀರ್ವಾದ ಹೊಂದಿದಂಥ ಜನಾಂಗವು ಅಂದರೆ ಹೆಚ್ಚಾಗಿ ಬೈಬಲನ್ನು ತೋರಿಸಿ ಹೇಳುವಂಥವ್ರು ನಾವು ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ನಾವು ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ನಾವು ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ ಅಂತ ಯಹೋದಿಯರು ಇದ್ದಾರೆ ನೋಡಿ ಅವರು ಹೇಳುವಂಥ ಮಾತೇನಂತ ನೋಡುವಾಗ ನಾವು ದೇವರ ಮೂಲಕ ಆಶೀರ್ವಾದ ನಮ್ಮ ವಂಶ ಅಬ್ರಹಾಮನ ವಂಶ ನಾವು ಅಬ್ರಹಾಮನ ಸಂತಾನದವರು ನಮಗೆ ದೇವರ ಆಶೀರ್ವಾದ ಇದೆ ಎಂದು ಹೇಳ್ಕೊಳ್ಳುವಂಥದ್ದು ಅದೇ ಪ್ರಕಾರ ಇಸ್ಲಾಂ ಸಹೋದರರು ಇವರು ಕೂಡ ಹೇಳ್ಕೊಳ್ಳುವಂಥದ್ದು ಏನಂತ ನೋಡುವಾಗ ನಾವು ದೇವರ ಮೂಲಕ ಆಶೀರ್ವಾದ ಹೊಂದಿದವರು ಕ್ರೈಸ್ತರು ಕ್ರೈಸ್ತರು ಹೇಳುವಂಥ ಮಾತೆಯನ್ನು ನಾವು ದೇವರ ಮೂಲಕ ಆಶೀರ್ವಾದ ಹೊಂದಿದ್ದವರು ಅನ್ಯಾಯ ಜನಾಂಗದವರು ಇವರು ಹೇಳ್ಕೊಳ್ತಾರೆ ಇವರು ಕೂಡ ಹೇಳ್ತಾರೆ ನಮಗೂ ಕೂಡ ಆಶೀರ್ವಾದ ಬಂದಿದೆ ಅಂತ ಅಂದರೆ ಎಲ್ಲರೂ ಕೂಡ ಆಶೀರ್ವಾದ ಹೊಂದಿಕೊಂಡಿರುವಂಥ ಜನಾಂಗವೆಂದು ಕರೆಯಲ್ಪಡ್ತಾ ಇರ್ತಾರೆ ಯಹೋದ್ಯರು ಕೆಲವು ವಚನಗಳನ್ನು ತೋರಿಸ್ತಾರೆ ಇಸ್ಲಾಂ ಸೋದರರು ಕೆಲವು ವಚನಗಳನ್ನು ತೋರಿಸ್ತಾರೆ ಕ್ರೈಸ್ತರು ಕೂಡ ಕೆಲವು ವಚನಗಳನ್ನು ತೋರಿಸ್ತಾರೆ ಅದೇ ಪ್ರಕಾರ ಅನ್ಯರು ಕೂಡ ಅವರು ಕೂಡ ಕೆಲವು ದಾರಿಗಳನ್ನು ತೋರಿಸ್ತಾ ಇರ್ತಾರೆ ಅವರವರ ಅನುಕೂಲದ ಪ್ರಕಾರ ಕೆಲವು ವಾಕ್ಯಗಳನ್ನು ತೋರಿಸ್ತಾರೆ ಇಷ್ಟಕ್ಕೂ ಆಶೀರ್ವಾದ ಪಡ್ಕೊಂಡವರ ಸ್ಥಿತಿಗತಿಗಳು ಹೇಗಿರುತ್ತೆ ಆಶೀರ್ವಾದ ಪಡ್ಕೊಂಡಿದ್ದೀವಿ ಅಂತ ಹೇಳುವಂಥವ್ರು ತುಂಬ ಜನ ಇದ್ದಾರೆ ನೋಡಿ ಆಶೀರ್ವಾದ ಪಡ್ಕೊಂಡವರ ಸ್ಥಿತಿಗತಿಗಳನ್ನು ಬಗ್ಗೆ ಒಂದು ಸಾರಿ ಯೋಚನೆ ಮಾಡುವಾಗ ಈಗ ಪ್ರಪಂಚ ದೇಶದಲ್ಲಿ ಏನೇ ಒಂದು ರೀತಿಯಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಗಂಧರಗೋಳ ಇಸ್ಲಾಂ ಸೋದರರ ಮಧ್ಯದಲ್ಲಿ ಕೂಡ ಗಂಧರಗೋಳ ಇದೆ ಯಹುದ್ಯರ ಮಧ್ಯದಲ್ಲಿ ಕೂಡ ಇದೆ ಯಹುದ್ಯರ ಮಧ್ಯದಲ್ಲಿ ಇಸ್ಲಾಂ ಸೋದರರ ಮಧ್ಯದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಬೇರೆ ಗುಂಪಿನಲ್ಲಿ ಇದೊಂದು ಯುದ್ಧಗಳು ನಡೀತಾ ಇದೆ ಕಾದಾಟಗಳು ನಡೀತಾ ಇದೆ ಅಂತ ಹೇಳಿ ಅನ್ಯರು ಏನು ಮಾಡ್ತಾರೆ ಕೆಲವರು ನಾವು ಓಡ್ಕೊಂಡು ಹೋಗ್ಲಿಬಿಡು ನಮಗೆ ಯಾಕೆ ಅಂತ ಇದರಲ್ಲಿ ನಮ್ಮ ಗುಂಪಿನಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಇಸ್ಲಾಂ ಧರ್ಮದವರು ನಾಶವಾಗಬೇಕು ನಮ್ಮ ಧರ್ಮದವರು ಉಳಿಬೇಕು ಎನ್ನುವಂಥ ಆಲೋಚನದಲ್ಲಿದ್ದವರು ಕೂಡ ಇದ್ದಾರೆ ಕೆಲವರು ಎಲ್ಲರಲ್ಲ ಎಲ್ಲರ ಬಗ್ಗೆ ನಾನು ಹೇಳ್ತಾ ಇಲ್ಲ ಕೆಲವರು ಅವರು ನಾಶವಾಗಬೇಕು ಇವರು ಉಳಿಬೇಕು ಮತ್ತು ಕೆಲವರೇನು ಇಲ್ಲ ಯಹೋದ್ಯರು ನಾಶವಾಗಬೇಕು ಇಸ್ಮಾಯಿಲ್ರು ಉಳಿಬೇಕು ಇವೆರಡು ಗುಂಪಿನವರು ನಾಶವಾಗಬೇಕು ನಾವು ಉಳಿಬೇಕು ಇವೆರಡು ಗುಂಪು ನಾಶವಾಗಬೇಕು ಇಸ್ರಾಯಲ್ರು ಯೋದ್ಯರು ನಾಶವಾಗಬೇಕು ಇಸ್ಮಾಯಿಲ್ರು ಯೋಹದ್ಯರು ನಾಶವಾಗಬೇಕು ನಾವು ಉಳಿಬೇಕಂತ ಇನ್ನು ಕೆಲವರು ಈ ರೀತಿ ಒಬ್ರಿಗೊಬ್ಬರು ವಿವಾದಗಳು ಇಲ್ಲಾಂದರೆ ಹಗೆಗಳು ದ್ವೇಷ ಇವೆಲ್ಲ ಮನುಷ್ಯರ ಮಧ್ಯದಲ್ಲಿ ತುಂಬಿಕೊಂಡಿದೆ ರೀ ಪ್ರೇರ ದೇವ್ರ ಮಕ್ಕಳಿರ ಯೇಸುಪ್ರಭು ಯೋಹದ್ಯರನ್ನು ನೋಡಿ ಒಂದು ಮಾತು ಹೇಳಿದ್ದಾರೆ ಅನೇಕ ಮಾತುಗಳು ಹೇಳಿರುವಾಗ ಅದರಲ್ಲಿ ಒಂದು ಮಾತನ್ನು ನಾವು ನೋಡಿ ಮುಂದೆ ಹೋಗೋಣ ಯೋಹಾನನ ಬರೆದಿಸುವಾರ್ತೆ ಎಂಟನೇ ಅಧ್ಯಾಯ ಯೋಹಾನನ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತನೇ ವಚನದಿಂದ ಹೋದಣ ಮೂವತ್ತನೇ ವಚನದಿಂದ ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು ಆಗ ಯೇಸು ತನ್ನನ್ನು ನಂಬಿದ ಯೋಹೋದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು ಅದಕ್ಕೆ ಅವರು ನಾವು ಅಬ್ರಹಾಮನ ಸಂತಾನದವರು ನಾವು ಯಾರಿಗೂ ಎಂದು ದಾಸರಾಗಿಲ್ಲ ನಿಮಗೆ ಬಿಡುಗಡೆಯಾಗುವುದೆಂದು ನೀನು ಹೇಳುವುದು ಹೇಗೆ ಅಂದರು ಯಹೋದ್ಯರು ಸಾಕ್ ಯಹೋದ್ಯರು ಹೇಳಿರುವಂಥ ಮಾತು ಯೇಸುಪ್ರಭುಗೆ ಯೇಸುಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ ನನ್ನ ವಾಕ್ಯವನ್ನು ನೀವು ಕೇಳಿದರೆ ನಿಮಗೆ ಬಿಡುಗಡೆ ಆಗ್ತಾ ಇತ್ತು ಬಿಡುಗಡೆ ಅಂದರೆ ರೋಗ ಬಿಡುಗಡೆ ಇಲ್ಲಾಂದರೆ ಯಾವುದೋ ಸಮಸ್ಯೆ ಬಿಡುಗಡೆ ಇದಲ್ಲ ರೀ ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ವಿಷಯ ಹೇಳ್ತೀನಿ ಕೇಳಿ ಗಮನಿಸಿರಿ ಭೂಲೋಕದಲ್ಲಿ ಸಾಯೋತನಕ ಸಮಸ್ಯೆಗಳು ರೋಗಗಳು ಬರುತ್ತೆ ಹೋಗುತ್ತೆ ಏನ್ಮಾ ಎಲ್ಲರೂ ಗಮನಿಸಬೇಕು ಆದರೆ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರನ್ನು ಕಾಪಾಡೋದೇ ದೇವರು ಎಲ್ಲರನ್ನು ಈ ಲೋಕದಲ್ಲಿ ಎಲ್ಲ ಮಾನವರಿದ್ದಾರೆ ನೋಡಿ ಎಲ್ಲರನ್ನು ಕಾಪಾಡುವಂಥವರು ದೇವರೇ ನಂಬಿದ್ರು ನಂಬದೆ ಹೋದರು ಕ್ರಿಸ್ತನನ್ನು ನಂಬಿದ್ರು ನಂಬದೆ ಹೋದರು ಕಾಪಾಡೋದು ದೇವರು ನೀವು ಆರೋಗ್ಯವಾಗಿದ್ದೀರಂದ್ರೂ ಅದು ದೇವರ ಕೃಪೆ ಮೂಲಕ ಹೊಟ್ಟೆ ತುಂಬ ಊಟ ಇದ್ದೀರಂದ್ರು ಅದು ದೇವರ ಕೃಪೆ ಮೂಲಕ ಒಟ್ಟಿನಲ್ಲಿ ಎಲ್ಲೇ ಇರ್ಬೋದು ಯಾವ ಜನಾಂಗದಲ್ಲಿ ಸೇರಿದವರಾಗಿರ್ಬೋದು ಓಕೆನಾ ನೀತಿವಂತರಾಗಿರ್ಬೋದು ಅನೀತಿವಂತರಾಗಿರ್ಬೋದು ಎಲ್ಲರನ್ನು ಕಾಪಾಡೋದು ಎಲ್ಲರಿಗೆ ಆಹಾರವನ್ನು ಆರೋಗ್ಯವನ್ನು ಕೊಟ್ಟವರು ತಂದೆಯಾದ ದೇವರು ಅವ್ರ ಮೂಲಕನೇ ಅವ್ರ ಮೂಲಕನೇ ಪ್ರಿಯರಾದ ದೇವ್ರ ಮುಟ್ಟಿರ ಆದರೆ ಪ್ರಭು ಬಂದಿರುವಂಥದ್ದು ವಿಷಯ ಏನ್ರಿ ನಮ್ಮ ಆತ್ಮಗಳನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ರಕ್ಷಣೆ ಹೊಂದಬೇಕು ನಾವೆಲ್ಲರೂ ಹೇಳಿ ರಕ್ಷಣೆ ಹೊಂದಬೇಕು ಈ ಭೂಲೋಕದಲ್ಲಿ ದೇವರನ್ನ ತಿಳಿದುಕೊಂಡು ಭಕ್ತಿಯಲ್ಲಿ ನಡೆದು ವಾಕ್ಯದ ಪ್ರಕಾರ ಯಾರು ನಡೀತಾರೋ ಅವ್ರಿಗೆ ರಕ್ಷಣೆ ಉಂಟಾಗುತ್ತೆ ರೀ ಈ ಲೋಕದಲ್ಲಿ ಯಾರೇ ಆಗಲಿ ರಕ್ಷಣೆ ಹೊಂದಬೇಕಾದ್ರೆ ಮಾರ್ಗ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಅಂದರೆ ನಮ್ಮ ಆತ್ಮಗಳು ನಾವು ದೇವರ ಬಳಿಯಲ್ಲಿ ಸೇರಬೇಕಾದರೆ ಒಂದು ಮಾರ್ಗ ಈ ಭೂಲೋಕದಲ್ಲಿ ತಂದೆಯಾದ ದೇವರು ಕೊಟ್ಟಂಥ ಮಾರ್ಗ ಆ ಮಾರ್ಗದಲ್ಲಿ ಬಂದು ಭಕ್ತಿಯಲ್ಲಿ ನಡೆದರೆ ಖಂಡಿತವಾಗಿ ಆತ್ಮಗಳಿಗೆ ಏನು ಬರುತ್ತೇಳಿ ಆತ್ಮಗಳೇ ರಕ್ಷಣೆ ಆತ್ಮ ಅಂದರೆ ಈ ದೇಹ ಹೋಗುತ್ತಾ ಅಮ್ಮ ಹಿಂಗೆ ಉಳ್ಕೊಳ್ತಾ ಈ ಶರೀರ ಹಿಂಗೆ ಉಳ್ಕೊಳ್ತಾ ಹೋಗುತ್ತಾ ನಮ್ಮ ಕಣ್ಣಿನ ಮುಂದೆ ಎಷ್ಟೋ ಮಂದಿ ಕಳಿಸಿದ್ದೀವಿ ನಾವೇ ಕಳಿಸಿದ್ದೀವ ಹೊತ್ಕೊಂಡು ಹೋಗಿದ್ದೀವ ಊತಾಕಿದ್ದೀವ ಮಣ್ಣಾಕಿ ಬಂದಿದ್ದೀವ ನಮಗೂ ಕೂಡ ಮಣ್ಣಾಕ್ತಾರೆ ನಮ್ಮನ್ನು ಕೂಡ ಹೊತ್ಕೊಂಡು ಹೋಗ್ತಾರೆ ಬರುತ್ತೆ ಪ್ರಾಮುಖ್ಯವಾದದ್ದು ಒಳಗಡೆ ಆತ್ಮ ಇದೆ ಆತ್ಮನೇ ನೀವು ಆ ಆತ್ಮಕ್ಕೆ ರಕ್ಷಣೆ ಬೇಕು ಆ ಆತ್ಮಗಳು ಪರಲೋಕಕ್ಕೆ ಸೇರಬೇಕು ಪರಲೋಕವನ್ನು ಪಡಿಬೇಕಾದರೆ ಈ ಲೋಕದಲ್ಲಿ ತಂದೆಯಾದ ದೇವರು ಕೆಲವು ಕಾರ್ಯಕ್ರಮಗಳನ್ನು ಕೆಲವು ಮಾರ್ಗ ತೋರಿಸಿದ್ದಾರೆ ಅಂದರೆ ದೇವರ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ನಡಿಬೇಕಾಗತ್ತೆ ಅದಕ್ಕೆ ಮೊಟ್ಟ ಮೊದಲು ಯಹೋದ್ಯರನ್ನು ಕಾಪಾಡಿ ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಆನಂತರ ಅನ್ಯರ ಬಳಿಗೆ ಈ ಸುವಾರ್ತೆ ಕಳಿಸಬೇಕು ಎನ್ನುವಂಥದ್ದು ದೇವರ ಅನಾದಿ ಸಂಕಲ್ಪ ಯೇಸುಪ್ರಭು ಬಂದು ಯಹೋದಿರು ಹೇಳಿದಾಗ ನನ್ನ ವಾಕ್ಯ ನಿಮ್ಮಲ್ಲಿದ್ದರೆ ನಿಮಗೆ ಬಿಡುಗಡೆ ಆಗ್ತಿತ್ತು ಬಿಡುಗಡೆ ಅಂದರೆ ಅಂಧಕಾರದ ದೊರೆತನದಲ್ಲಿ ನೀವಿದ್ದೀರಾ ಕತ್ತಲೆಯಲ್ಲಿ ನೀವಿದ್ದೀರಾ ಕತ್ತಲೆಯಲ್ಲಿ ಇದ್ದಂಥ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಅಂಧಕಾರದ ದೊರೆ ಅಂದರೆ ಇನ್ನೊಬ್ಬ ದೊರೆಯಲ್ಲಿ ಸ್ವಾಧೀನದಲ್ಲಿದ್ದೀರಾ ಅಂದರೆ ಸೈತಾನನು ಎಂಬುವಂಥ ಅಂಧಕಾರದ ದೊರೆತನದಲ್ಲಿ ನೀವಿದ್ದೀರಾ ಪಾಪದಲ್ಲಿ ಅಲ್ಲಿಂದ ನಿಮ್ಮನ್ನು ಬಿಡಿಸಬೇಕು ಬಿಡುಗಡೆ ಆಗಬೇಕು ಬಿಡುಗಡೆ ಆಗಬೇಕಾದ್ರೆ ಬಿಡುಗಡೆ ಆಗಬೇಕಾದ್ರೆ ನನ್ನ ವಾಕ್ಯಗಳು ನಿಮ್ಮಲ್ಲಿರಬೇಕು ಅಂತ ಹೇಳ್ತಾರೆ ಏನ್ಮ ಬಿಡುಗಡೆ ಆಗಬೇಕಾದ್ರೆ ಯಾರು ವಾಕ್ಯ ಇರಬೇಕಂತೇಳಿ ಏಸುಪ್ರಭು ಆಗಿ ಏಸುಪ್ರಭು ವಾಕ್ಯಗಳು ಯಾರ್ದು ತಂದೆಯಾದ ದೇವರದ್ದು ತಂದೆಯಾದ ದೇವರು ಯಾರು ನಿಮಗೆ ಜನ್ಮ ಕೊಟ್ಟವರು ನನಗೆ ಜನ್ಮ ಕೊಟ್ಟವರು ಭೂಮಿ ಮೇಲೆ ಇದ್ದಂಥ ಸರ್ವ ಮಾನವರಿಗೆ ಜನ್ಮ ಕೊಟ್ಟಂಥ ತಂದೆಯಾದ ಸರ್ವೇಶ್ವರನು ಎಲ್ಲರಿಗೂ ಏನರೆ ಭೂಮಿ ಮೇಲೆ ತಿಳಿದೇ ನಾವು ಇರ್ತೀವಿ ಅಷ್ಟೆ ಭೂಮಿಯ ಮೇಲೆ ನಮ್ಮ ಜನ್ಮ ಪರಮಾರ್ಥವನ್ನು ತಿಳಿಯದೆ ನಮಗೆ ಜೀವಿತವನ್ನು ಯಾರು ಕೊಟ್ಟಿದ್ದಾರೆ ಎನ್ನುವಂಥ ಸಂಗತಿಯನ್ನು ತಿಳಿಯದೆ ಭೂಮಿಗೋಸ್ಕರ ಭೂಭಾಗದಗೋಸ್ಕರ ಆಸ್ತಿಗೋಸ್ಕರ ಜಗಳ ಯುದ್ಧಗಳು ಪ್ರಿಯರ ದೇವ್ರ ರಾಮ್ ಇನ್ನು ನೋಡಿ ಮಾನವ ಸಮಾಜದಲ್ಲಿ ನೋಡಬೇಕು ಎಲ್ಲೇ ಯುದ್ಧಗಳು ನಡೀಲಿ ಎಲ್ಲೇ ಯುದ್ಧಗಳು ನಡೀಲಿ ಮಧ್ಯದಲ್ಲಿ ತರುವಂಥದ್ದು ನಮ್ಮ ಮತ ನಮ್ಮ ಧರ್ಮ ನಮ್ಮ ಜಾತಿ ಅಭಿವೃದ್ಧಿ ಆಗಬೇಕು ನಾವು ಡೆವಲಪ್ ಆಗಬೇಕು ನಾವೇ ಲೋಕವನ್ನು ಹಾಳಬೇಕು ಇಂಥ ಆಲೋಚನೆ ದುಷ್ಟ ಆಲೋಚನೆ ಇರುತ್ತೆ ಇದು ಇಂಥ ಆಲೋಚನೆ ಕೆಟ್ಟ ಆಲೋಚನೆ ಎರಡನೇದಾಗಿ ಬಳಸುವಂಥದ್ದು ಅಂತ ನೋಡುವಾಗ ಎರಡನೇದಾಗಿ ದೇವರನ್ನು ಬಳಸ್ತಾ ಇರ್ತೀವಿ ಅಲ್ಲಿ ದೇವರನ್ನು ಪಕ್ಕ ದೇವರನ್ನು ಮುಂದೆ ಇಟ್ಟು ದೇವರ ಆಶೀರ್ವಾದ ಇದೆ ಈ ದೇವರ ಆಶೀರ್ವಾದ ಇದ್ದದರಿಂದ ಯುದ್ಧ ಮಾಡುತ್ತೇವೆ ದೇವರ ಆಶೀರ್ವಾದ ಇದ್ದದರಿಂದ ನಾವು ಗೆಲ್ಲುತ್ತೇವೆ ದೇವರ ಆಶೀರ್ವಾದ ಇದ್ದದರಿಂದ ನಿಮ್ಮನ್ನು ಸೋಲಿಸುತ್ತೇವೆ ನಿಮ್ಮನ್ನು ನಾಶ ಮಾಡುತ್ತೇವೆ ಈ ರೀತಿ ಈ ರೀತಿ ಇದೆ ಅದಕ್ಕೆ ಆಧಾರಗಳು ಏನು ಅಂತ ನೋಡುವಾಗ ಬೈಬಲಲ್ಲಿ ವಚನಗಳು ತೋರಿಸ್ತಾರೆ ಇವಾಗ ಯೇಸು ಪ್ರಭು ವಾಕ್ಯಗಳನ್ನು ಹೇಳಿದಾಗ ನಾವು ಅಬ್ರಹಾಮನ ಸಂತಾನದವರು ನಾವು ಯಾರಿಗೂ ದಾಸರಲ್ಲ ಅಬ್ರಾಹಮನ ಸಂತಾನದವರು ಯಾಕೆ ಹೇಳಿದ್ದಾರೆ ಅಬ್ರಾಹಮನ ಅಂತ ಯಾಕೆ ಕೇಳಿದ್ರು ಅವರು ಅಂತ ನೋಡುವಾಗ ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟಿದ್ದಾನೆ ಅಬ್ರಹಾಮನನ್ನು ದೇವರು ಇಷ್ಟಪಟ್ಟಿದ್ದಾನೆ ಅಬ್ರಹಾಮನ ಮೂಲಕ ಲೋಕಕ್ಕೆ ಆಶೀರ್ವಾದ ಬರುತ್ತೆ ಅಂತ ದೇವ್ರು ಹೇಳಿರುವುದರಿಂದ ನಾವು ಅವರ ಸಂತಾನ ಅಬ್ರಹಾಮನ ಮೂಲಕ ಲೋಕಕ್ಕೆ ಆಶೀರ್ವಾದ ಬರುತ್ತೆ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಅಬ್ರಹಾಮನ ಸಂತಾನದವರು ಎಂದು ಪರಿಚಯ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ದೇವ್ರ ಮಕ್ಕಳಿರ ಅದಕ್ಕೆ ಯೋಹತಿಯರು ಹೀಗೆ ಹೇಳಿದ್ದಾರೆ ಅದಕ್ಕೆ ವಚನ ಕೂಡ ಏನಿದೆ ಅಂತ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಬೇಕಾದರೂ ನೋಡಿ ಅಂತಲೂ ತೋರಿಸ್ತಾರೆ ನಾವು ಎಷ್ಟೋ ಸಾರಿ ಓದಿದ್ದೀವಿ ಮತ್ತೆ ಓದೋಣ ಯಾಕೆಂದರೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ಮೂರನೇ ವಚನ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಎರಡು ಮೂರು ಯಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರತ್ಯಾಕಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗಿರುವಿ ನಿನ್ನನ್ನು ಅರಸುವವರನ್ನು ಅರಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರೆಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ನಿನ್ನ ಮೂಲಕ ಅಂತ ಅಂದರೆ ಅಬ್ರಹಾಮನಿಗೆ ಆಶೀರ್ವಾದ ಮಾಡಿದರೆ ನೋಡಿ ಈ ವಚನವನ್ನು ಯೋಹೋದ್ಯರು ತೋರಿಸ್ತಾರೆ ಅಂದರೆ ಅಬ್ರಹಾಮನಿಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಅಬ್ರಹಾಮನ ಸಂತಾನ ನಾವು ಅಬ್ರಹಾಮನ ಸಂತಾನ ಯಾರು ಹೇಳುವಂಥದ್ದು ಇಸ್ರಾಯಲ್ರಾಗಿರ್ಬೋದು ಯೋಹೋದ್ಯರು ಆಗಿರ್ಬೋದು ಹೇಳಿಕೊಳ್ಳುವಂಥದ್ದು ಇನ್ನೊಂದು ವಚನ ಕೂಡ ನೋಡೋಣ ಇನ್ನೊಂದು ವಚನ ಅದೇ ಆದಿಕಾಂಡ ಹದಿನೇಳನೇ ಅಧ್ಯಾಯ ಆದಿಕಾಂಡ ಹದಿನೇಳನೇ ಅಧ್ಯಾಯ ಹದಿನೆಂಟನೇ ವಚನ ಇಸ್ಮಾಯಿಲ್ ನಿದ್ದಾನಲ್ಲ ಅವನೇ ನಿನ್ನ ದಯ ಹೊಂದಲಿ ಬಾಳಲಿ ಎನ್ನಲು ದೇವರು ಹಾಗಲ್ಲ ನಿನ್ನ ಪತ್ನಿಯಾದ ಸಾರಳಿಗೆ ನಿನ್ನಿಂದ ಮಗನು ಹುಟ್ಟುವನು ಅವನಿಗೆ ಇಸಾಕನೆಂದು ಹೆಸರಿಡಬೇಕು ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಡುವೆನು ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು ಅಂತ ಹೇಳ್ತಾನೆ ಅಂದರೆ ಅಬ್ರಹಾಮನಿಗೆ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದು ಆಶೀರ್ವಾದ ಮಾಡಿದ್ದು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ ಎರಡನೇದಾಗಿ ನಿನ್ನ ಮೂಲಕ ಅಲ್ಲಿ ಭೂಲೋಕಕ್ಕೆ ಇಲ್ಲ ನಿನ್ನ ಸಂತಾನದ ಮೂಲಕ ಭೂಲೋಕಕ್ಕೆ ಆಶೀರ್ವಾದವನ್ನುಂಟು ಮಾಡುತ್ತೇನೆ ಅಂತ ಅದಕ್ಕೆ ನಾವು ಯಾರು ಗೊತ್ತಾ ಆಶೀರ್ವಾದ ಹೊಂದಿದಂಥ ಜನಾಂಗದವರು ಆಶೀರ್ವಾದ ಹೊಂದಿದಂಥ ಜನಾಂಗದವರು ಅಂತೇಳಿ ಇವಾಗಲೂ ಕೂಡ ಯಹೋದ್ಯರು ಹೇಳಿಕೊಳ್ತಾ ಇದ್ದಾರೆ ಇವಾಗಲೂ ಕೂಡ ಇವಾಗಲೂ ಕೂಡ ಹೇಳ್ಕೊಳ್ತಾ ಇದ್ದಾರೆ ಪ್ರಿಯರೇ ಇವಾಗ ಯಾರು ಆಶೀರ್ವಾದ ಹೊಂದಿದಂಥ ಜನಾಂಗದವರು ಎನ್ನುವಂಥದ್ದು ಕೊನೆ ತನಕ ನಾವು ನೋಡೋಣ ಗಮನಿಸೋಣ ಯಾಕೆಂದರೆ ಇದು ನಾವು ದೇವರ ಮಾತನ್ನು ನಂಬಬೇಕು ದೇವರು ಏನು ಹೇಳಿದ್ದಾರೋ ಅದಕ್ಕೆ ವಿಧೇಯರಾಗಬೇಕು ದೇವರ ವಾಕ್ಯಗಳನ್ನು ಬಿಟ್ಟು ನಾವು ಯಾವ ಆಲೋಚನೆಗೆ ನಾವು ಹೋಗಬಾರ್ದು ಪ್ರಿಯರ ದೇವ್ರ ಮಕ್ಕಳಿಗೆ ದೇವರ ಆಲೋಚನೆಯಲ್ಲಿರಬೇಕು ಏನ್ರಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಇವಾಗ ದೇವರ ಆಶೀರ್ವಾದ ಇದ್ದರೆ ಯುದ್ಧ ಮಾಡ್ತಾರ ಯುದ್ಧಕ್ಕೆ ಹೋಗ್ತಾರ ಅನೇಕರನ್ನು ಅಮಾಯಕರನ್ನು ಕೊಂದಾಕ್ತಾರ ಅನೇಕರ ಅಮಾಯಕರನ್ನು ಕೊಂದಾಕ್ತಾರ ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲ ವರ್ಗದವರು ಆಶೀರ್ವಾದ ಅಂತ ಹೇಳಿಕೊಂಡ್ರೆ ದೇವರು ಇದ್ದಾರೆ ಎಂದು ಹೇಳಿಕೊಂಡ್ರೆ ದೇವರ ಕೃಪೆ ಇದೆ ಅಂತ ಹೇಳಿಕೊಂಡ್ರೆ ಯುದ್ಧಕ್ಕೆ ಹೋಗ್ತಾರಾ ಯುದ್ಧ ಯುದ್ಧ ಮಾಡ್ತಾರ ಅಮಾಯಕರನ್ನು ಕೊಂದಾಕ್ತಾರ ಅದು ಒಂದು ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯುದ್ಧ ಇರುತ್ತೆ ಅದು ಬೇರೆ ಅದು ಬೇರೆ ಪ್ರಿಯರೇ ಅದು ಕೂಡ ಯುದ್ಧ ನಡೆದರೆ ಯಾವ ರೀತಿ ಇರುತ್ತೆ ಅಂದರೆ ದೇವರು ಜೊತೆಯಲ್ಲಿದ್ದಾಗ ಅದ್ಭುತವಾಗಿ ಕಾಪಾಡ್ತಾರೆ ಅದು ಬೇರೆ ಅದು ಅದ್ಭುತವಾಗಿರುತ್ತೆ ನಿಜವಾಗಲೂ ದೇವರಿಗೆ ಯಾರು ಒಳ್ಳೆಯವರು ಯಾರು ದುಷ್ಟರು ಎನ್ನುವಂಥದ್ದು ಚೆನ್ನಾಗಿ ಗೊತ್ತು ಯಾರು ಒಳ್ಳೆಯವರು ಗೊತ್ತು ಯಾರು ಕೆಟ್ಟವರು ಗೊತ್ತು ಯಾರನ್ನ ಎಬ್ಬಿಸ್ಬೇಕೆಲ್ಲ ಕೂಡ ಗೊತ್ತು ಆದರೆ ಈಗಿನ ಕಾಲದಲ್ಲಿ ದೇವರು ಯುದ್ಧ ಮಾಡಿರಿ ಒಡ್ಕೊಂಡು ಸಾಯಿರಿ ಅಂತ ಹೇಳಿ ಯೇಸು ಕ್ರಿಸ್ತರ ಮೂಲಕ ಹೇಳಿಲ್ಲ ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಬೇಕು ಪ್ರತಿಯೊಬ್ಬರು ನನ್ನ ಮಾರ್ಗದಲ್ಲಿ ಬರಬೇಕು ಎನ್ನುವಂಥದ್ದು ದೇವರ ಚಿತ್ತ ದೇವರ ಇಷ್ಟ ಅದು ಪ್ರಿಯರ ದೇವ್ರ ಮಕ್ಕಳಿರ ಯಹೋದ್ಯರು ಈ ವಚನವನ್ನು ತೋರಿಸ್ತಾರೆ ಅಬ್ರಹಾಮನ ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ನಮ್ಗೆ ಇವತ್ತಿಗೂ ಕೂಡ ನಮಗೆ ಜಯವಾಗುತ್ತೆ ಈ ಹುದ್ದೆಯಲ್ಲಿ ಹೇಳ್ಕೊಳ್ತಾರೆ ಅದೇ ಪ್ರಕಾರ ಇಸ್ಮಾಯಿಲ್ರು ಕೂಡ ಹೇಳ್ತಾರೆ ಗೊತ್ತಾ ನಮಗೂ ಕೂಡ ದೇವರು ಆಶೀರ್ವಾದ ಮಾಡಿದ್ದಾರೆ ಗೊತ್ತಾ ನಮ್ಮನ್ನು ಕೂಡ ಯಾರು ಹೇಳ್ತಾರೆ ಹೇಳಿ ಇಸ್ಮಾಯಿಲ್ರು ಕೂಡ ಹೇಳ್ತಾರೆ ಇಸ್ಮಾಯಿಲ್ರು ಕೂಡ ಅವರು ಕೂಡ ಹೇಳುವಂಥ ಮಾತು ನೋಡುವಾಗ ಏನ್ರಿ ಆದಿಕಾಂಡ ಹದಿನಾರನೇ ಅಧ್ಯಾಯ ಆದಿಕಾಂಡ ಹದಿನಾರನೇ ಅಧ್ಯಾಯ ಏಳನೇ ವಚನದಿಂದ ಆದಿಕಾಂಡ ಹದಿನಾರನೇ ಅಧ್ಯಾಯ ಏಳನೇ ವಚನದಿಂದ ಹೋದಣ್ಣ ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗ ಹೊರತೆಯ ಹತ್ತಿರ ಇರುವಾಗ ಯಹೋವನ ದೂತನು ಅವಳನ್ನು ಕಂಡು ಸಾರಯಳ ದಾಸಿಯಾದ ಹಾಗರಳೆ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು ಅಂದರೆ ಅಲ್ಲಿ ಏನು ನಡೆದಿದೆ ಅಂತ ನೋಡುವಾಗ ಸಾರಯಳು ಅಗರಳು ಅಂದರೆ ಸಾರೆಳಿಗೆ ಮಕ್ಕಳಿಲ್ಲ ಮಕ್ಕಳು ಹುಟ್ಟಿಲ್ಲ ಸುಮಾರು ವರ್ಷಗಳಾದರೂ ಕೂಡ ಮಕ್ಕಳಿಲ್ಲದೇ ಇರೋದರಿಂದ ಸಾರಳು ತನ್ನ ದಾಸಿಯಾಗಿರುವಂಥ ಆಗರಳನ್ನು ಏನ್ರಿ ತನ್ನ ಗಂಡನಿಗೆ ಒಪ್ಪಿಸುವಂಥದ್ದು ಏನಿದೆ ಅಂತ ನೋಡುವಾಗ ಅಲ್ಲಿ ಒಂದು ಮಾತು ಇರುತ್ತೆ ರೀ ಹದಿನಾರನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಮೂರನೇ ವಚನ ನೋಡಿ ಇಲ್ಲಂದರೆ ಒಂದನೇ ವಚನದಿಂದ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಬ್ರಾಹಮನ ಹೆಂಡತಿಯಾದ ಸಾರಳಿಗೆ ಮಕ್ಕಳಿರಲಿಲ್ಲ ಆಕೆಗೆ ಐಗುಪ್ತ ದೇಶದವಳಾದ ಆಗರಳೆಂಬ ದಾಸಿಳಿದ್ದಳು ಈಗಿರಲಾಗಿ ಸಾರಯಳು ಅಬ್ರಹಮನಿಗೆ ಯೋಹೋವನ್ನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು ಅಬ್ರಹಾಮನು ಹತ್ತು ವರ್ಷ ಕಾನನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಯಳು ಐಗುಪ್ತಳಾದ ಆಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು ದಾಸಿಯಳನ್ನು ಒಪ್ಪಿಸಿದಾಗ ಸಂಸಾರ ಮಾಡ್ತಾರೆ ಸಂಸಾರ ಮಾಡಿದಾಗ ಏನ್ರಿ ಆಗರಳು ಗರ್ಭಿಣಿಯಾಗ್ತಾಳೆ ಗರ್ಭಿಣಿಯಾದಾಗ ಸಾರಗಳಿಗೆ ಏನಾಗುತ್ತೆ ಅಂತ ನೋಡುವಾಗ ಏನು ಸ್ವಲ್ಪ ಅಂದರೆ ಈಕೆ ಅಂದರೆ ಆಗರಳು ಗರ್ಭಿಣಿಯಾದ ನಂತರ ಆಗರಳು ಯಜಮಾಳನನ್ನು ಅಂದರೆ ಸಾರೆಯಳನ್ನು ತಾಸ್ತಾರ ಮಾಡುವಂಥದ್ದು ತಾಸ್ತಾರ ಅಂದರೆ ಒಂದು ರೀತಿಯಲ್ಲಿ ಗೇಲಿ ಮಾಡುವಂಥದ್ದು ಇಲ್ಲ ಅಪಹಾಸ್ಯ ಮಾಡುವಂಥದ್ದು ಇಲ್ಲ ಅಂದರೆ ನೆಗ್ಲೆಕ್ಟ್ ಮಾಡುವಂಥದ್ದು ನಾನೇ ಇವಾಗ ಯಾಕಂದರೆ ನನ್ನ ಯಜಮಾನನಿಗೆ ಮಗುವನ್ನು ಇದ್ದೀನಿ ಗರ್ಭವತಿಯಾಗಿದ್ದೀನಿ ನೀನು ಬಂಜೆ ಅಂತ ಒಂದು ರೀತಿಯಲ್ಲಿ ತಾಸ್ತಾರ ಮಾಡಿರೋದರಿಂದ ಆಕೆ ನೊಂದುಕೊಳ್ತಾಳೆ ಛೀ ಯಾಕೆ ಒಪ್ಪಿಸಿದೀನಿ ಈಕೆ ಅಂತ ಮಾಡಿದ್ದು ತಪ್ಪು ಮಾಡಿದ್ದು ತಪ್ಪು ಮಾಡಿದ್ದಾಳೆ ಮತ್ತೆ ಏನು ಮಾಡಬೇಕು ಅದಕ್ಕೆ ಅಬ್ರಹಾಮನ ಏನ್ರಿ ಕೂಗಾಡ್ತಾ ಇದ್ದಾಳೆ ಮೊದಲು ಆಕೆಯನ್ನು ಕಳಿಸ್ಕೊಡು ಅಂತ ಆವಾಗ ಆ ಮನೆಯಿಂದ ಯಜಮಾನನ ಮನೆಯಿಂದ ಹೊರಟೋಗ್ತಾಳೆ ಆಗರಳು ಹೋದ ನಂತರ ಓದ ನಂತರ ದೇವರು ತನ್ನ ದೂತನನ್ನು ಕಳಿಸಿಕೊಟ್ಟು ಆಗರಳಿಗೆ ವಾಗ್ದಾನ ಮಾಡುವಂಥದ್ದು ಅಮ್ಮ ಹೋಗ್ತೀಯ ಎಲ್ಲಿಗೂ ಹೋಗ್ತಾ ಇದ್ದೀನಿ ಮನೆಯಿಂದ ಅಂದರೆ ನನ್ನ ಯಜಮಾನಲ ಮನೆಯಿಂದ ಬಂದಿದ್ದೇನೆ ಯಾಕಿದ್ರೆ ಅಲ್ಲಿ ಮನೇಲಿ ಕಿರಿಕಿರಿ ಅದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಮ್ಮ ನಿನ್ನ ಯಜಮಾನಳಿಗೆ ಒಳಪಡು ವಿಧೆಯಳಾಗು ವಿಧೇಳಾಗಮ್ಮ ಯಾಕೆ ರೀ ಹೋಗ್ತೀಯ ಕೇಳು ನಿನ್ನ ನಿನ್ನ ಯಜಮಾನಳಲ್ವ ಒಳಪಡು ದಾರಿ ತೋರಿಸಿ ತೋರಿಸಿದ್ದಾಳಲ್ವ ವಿಧೆಯಳಾಗು ಅಂತ ಹೇಳಿದಾಗ ಸರಿ ಅಂತ ಹೋಗಿ ವಿದ್ಯಾಗ ಒಳಪಡ್ತಾಳೆ ಆಗ ಏನಾಗುತ್ತೆ ಅಂತ ನೋಡುವಾಗ ಕೆಲವು ಮೇಲೆ ಮತ್ತೆ ಮಗುವನ್ನು ಪಡಿತಾಳೆ ಆ ವಿಷಯದಲ್ಲಿ ಮುಂಚಿತವಾಗಿ ದೇವರು ಒಂದು ಆಶೀರ್ವಾದ ಕೊಡುವಂಥದ್ದು ಯಾರಿಗೆ ಯಾರಿಗೆ ಆಶೀರ್ವಾದ ಆಗರಳಿಗೆ ಆಗರಳಿಗೆ ಆಶೀರ್ವಾದ ಆಗರಳಿಗೆ ಆಶೀರ್ವಾದ ಕೊಡುವುದರಿಂದ ಯಾರು ಹುಟ್ಟುತ್ತಾರೆ ಗೊತ್ತಾ ಇಸ್ಮಾಯಿಲನು ನೋಡಿ ಅದು ನನ್ನ ಮಾತಲ್ಲ ಗಮನಿಸಬೇಕು ಯಾಕೆಂದರೆ ಯಾಕೆಂದರೆ ಪ್ರಿಯರ ದೇವ್ರ ಮಕ್ಕಳಿರ ಆಶೀರ್ವಾದ ಹೊಂದಿದ ನಂತರ ಆಶೀರ್ವಾದ ಹೊಂದಿದ ನಂತರ ಅದನ್ನು ಕಾಪಾಡ್ಕೊಳ್ಬೇಕು ಆಶೀರ್ವಾದ ಹೊಂದಿದ ನಂತರ ಅದನ್ನು ಕಾಪಾಡ್ಕೊಳ್ಬೇಕು ಆಶೀರ್ವಾದ ಹೊಂದಿದ್ದೀನಿ ಅಂತ ಗರ್ವದಿಂದ ಇದ್ದರೆ ಏನಾಗುತ್ತೆ ಆಶೀರ್ವಾದ ಹೊಂದಿದ್ದೀನಿ ನನ್ನ ಇದ್ದಾನೆ ನನ್ನ ಹಿಂದೆ ಇದ್ದಾನೆ ದೇವ್ರ ನನ್ನ ಹಿಂದೆ ಇದ್ದಾನೆ ಎನ್ನುವಂಥ ಗರ್ವ ಇತ್ತು ಅಂದರೆ ಅಹಂಕಾರ ಇತ್ತು ಅಂದರೆ ಏನಾಗುತ್ತೆ ಅನ್ನುವಂಥ ವಿಷಯವನ್ನು ಕೊನೆ ತನಕ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಇವಾಗ ಪ್ರಾರಂಭದಲ್ಲಿ ದೇವರ ಆಶೀರ್ವಾದ ಕೊಟ್ಟ ನಂತರ ಈ ಆಶೀರ್ವಾದವನ್ನು ಕಾಪಾಡಬೇಕಾ ಬೇಡವಾ ಆಶೀರ್ವಾದ ಬಂದಿದೆ ಅಂತ ಹೇಳಿ ಗರ್ವಪಟ್ರೆ ಅಹಂಕಾರದಿಂದ ನಡ್ಕೊಂಡ್ರೆ ಕಳ್ಕೊಳ್ತೀವಿ ಕಳ್ಕೊಳ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ ಅದಕ್ಕೆ ಸಾಕ್ಷಿ ಯಹೋದ್ಯರು ಯಾಕೆಂದರೆ ಇವಾಗಲೂ ಕೂಡ ದೇವರ ಆಶೀರ್ವಾದ ಇದೆ ಅಂತ ಅಂದುಕೊಳ್ತಾ ಇದ್ದಾರೆ ಪ್ರಪಂಚದ ಅದೇ ಪ್ರಕಾರ ನಮ್ಮ ಕ್ರೈಸ್ತರು ಕೂಡ ನಮ್ಮ ಕ್ರೈಸ್ತರಲ್ಲೂ ಕೂಡ ಏನು ಹುಚ್ಚಿದೆ ಅಂತಂದರೆ ಪ್ರಭು ಇದ್ದಾರೆ ಆನಂತರ ಪವಿತ್ರಾತ್ಮನ ಇದ್ದಾರೆ ದೇವರ ಆಶೀರ್ವಾದ ನಮಗಿದೆ ಅಂತ ಹೇಳಿ ಏನು ಬೋಧನೆ ಮಾಡಬೇಕು ಯಾವ ರೀತಿ ಬೋಧನೆ ಮಾಡಬೇಕು ಯಾಕೆ ಬೋಧನೆ ಮಾಡಬೇಕು ಒಂದು ಇಲ್ಲ ವಿರುದ್ಧವಾದಂಥದ್ದು ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ ವಾಕ್ಯಕ್ಕೆ ವಿರುದ್ಧವಾದದ್ದು ಹೌದು ಪ್ರಿಯರೇ ಗಮನಿಸಿರಿ ಏಳನೋಚನ ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯಹೋವನ ದೂತನು ಅವಳನ್ನು ಕಂಡು ಸಾರಳ ದಾಸಿಯಾದ ಆಗರಳೆ ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು ಅದಕ್ಕೆ ಯಹೋವನ ದೂತನು ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡುಕೋ ಅಂದನು ಅದಲ್ಲದೆ ಯಹೋವನ ದೂತನು ಅವಳಿಗೆ ನಿನಗೆ ಬಹು ಸಂತಾನವಾಗ ಮಾಡುವೆನು ಅದು ಲೆಕ್ಕಿಸ ಓಡದಷ್ಟು ಅಪರಾಮಿತವಾಗುವುದು ಎಂದು ಹೇಳಿದನು ಮತ್ತು ಯಹೋವನ ದೂತನು ಅವಳಿಗೆ ನೀನು ಬಸೀರೆಯಾಗಿದ್ದೀಯಷ್ಟೇ ನಿನಗೆ ಮಗನು ಹುಟ್ಟುವನು ಯಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದರಿಂದ ಆ ಮಗುವಿಗೆ ಇಸ್ಮಾಯೇಲು ಎಂದು ಹೆಸರಿಡಬೇಕು ಇಸ್ಮಾಯೇಲು ಎಂದು ಅಂದರೆ ಆ ಮಗುವಿಗೆ ಏನು ಹೆಸರಿಡಬೇಕು ಇಸ್ಮಾಯೇಲು ಅಬ್ರಹಾಮನ ಸಂತಾನ ಹೆಸರು ಆ ಹೆಸರಿಗೆ ಅರ್ಥ ಕೆಳಗಡೆ ಕೊಟ್ಟಿದ್ದಾರೆ ಹನ್ನೊಂದನೇ ಫುಟ್ ನೋಟ್ ಇರುತ್ತೆ ನೋಡಿ ಅಲ್ಲಿ ಇರುತ್ತೆ ಪ್ರಿಯರ ದೇವ್ರ ಮಟ್ಟಿರ ಇಸ್ಮಾಯೇಲು ಅಂದರೆ ದೇವರು ಕೇಳುವವನು ಇಸ್ಮಾಯೇಲು ಅಂದರೆ ದೇವರು ಕೇಳುವವನು ಅಂತ ಅರ್ಥ ಅಂತಾರೆ ಇವಾಗ ಇಸ್ಮಾಯಿಲ್ರಿಗೆ ಆಶೀರ್ವಾದ ನಮಗೂ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ದೇವರು ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಇಸ್ಮಾಯಿಲ್ರು ಹೇಳ್ಕೊಡ್ತಾರಾ ಒಂದು ಕಾಲದಲ್ಲಿ ಇಸ್ಮಾಯಿಲ್ರಿಗೆ ಅಂದರೆ ಆಗರಳಿಗೆ ದೇವರ ಆಶೀರ್ವಾದ ಕೊಟ್ಟಿದ್ದಾನೆ ನಿನ್ನ ಸಂತಾನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾನೆ ಅದು ಎಷ್ಟು ಕಾಲದವರೆಗೆ ಇರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು ಎಷ್ಟು ಕಾಲ ಅಂದರೆ ಆಶೀರ್ವಾದ ಎಷ್ಟು ಕಾಲದವರೆಗೆ ಇರುತ್ತೆ ಎಲ್ಲಿ ತನಕ ಇರುತ್ತೆ ಆಶೀರ್ವಾದ ಪಡ್ಕೊಂಡಂಥ ಅಬ್ರಾಹಾಮ ಯಾವ ರೀತಿ ನಡ್ಕೊಂಡಿದ್ದಾನೆ ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ಎಂದು ಹೇಳಿಕೊಳ್ಳುವಂಥ ಒಂದು ಕಾಲದಲ್ಲಿ ಏನರ ಒಬ್ಬರು ಇಸ್ರಾಲ್ರಾಗಿರ್ಬೋದು ಯೋಹುದ್ಯರಾಗಿರ್ಬೋದು ಇಸ್ಮಾಲ್ರಾಗಿರ್ಬೋದು ಕೊನೆಯದಾಗಿ ಕ್ರೈಸ್ತರಾಗಿರುವಂಥ ನಾವಾಗಿರ್ಬೋದು ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಇವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕು ಯಾಕೆಂದರೆ ಕೊನೆಯ ದಿನದಲ್ಲಿದ್ದೀವಿ ನಿನ್ನ ಗುಂಡಿಗೆ ಯಾವಾಗ ನಿಂತು ಹೋಗುತ್ತೋ ಗೊತ್ತಿಲ್ಲ ನಿಮ್ಮ ಉಸಿರು ಯಾವಾಗ ನಿಂತು ಹೋಗುತ್ತೋ ಗೊತ್ತಿಲ್ಲ ನೀವು ತುಂಬ ಜಾಗ್ರತೆಯಿಂದ ಇರದೆ ಹೋದರೆ ಜಾಗ್ರತೆ ನಿಮ್ಮ ಆತ್ಮವನ್ನು ನಿಮ್ಮ ನಂಬಿಕೆಯನ್ನು ನಿಮ್ಮ ಭಕ್ತಿಯನ್ನು ಜಾಗ್ರತೆ ತೆಗೆದುಕೊಳ್ಳದೆ ಹೋದರೆ ಕಠಿಣವಾದ ತೀರ್ಪಿಗೆ ಒಳಗಾಗ್ತೀರ ನನ್ನ ಮಾತಲ್ಲ ನಿಮ್ಮನೇನ ಖಂಡಿಸಬೇಕು ಏನು ಅಂತದಲ್ಲ ನಿಮ್ಮನ್ನು ಕಾಪಾಡಿಕೊಳ್ಳಬೇಕು ಹೇಗಾದರೂ ಮಾಡಿ ದೇವರಿಗೆ ಒಪ್ಪಿಸಬೇಕು ಪರಿಶುದ್ಧರಾಗಿ ನಿಲ್ಲಿಸ್ಬೇಕು ನಿಮ್ಮನ್ನು ಪರಿಶುದ್ಧರಾಗಿ ನಾವು ನಿಲ್ಲಬೇಕು ನಾವೆಲ್ಲರೂ ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸಿರಿ ಪ್ರಿಯರಿ ಪ್ರತಿಯೊಬ್ಬರು ನೀವು ವ್ಯರ್ಥವಾಗಿ ಹುಟ್ಟಿಲ್ಲ ನಾವು ಯಾರೂ ಕೂಡ ವ್ಯರ್ಥವಾಗಿ ಹುಟ್ಟಿಲ್ಲ ಎಲ್ಲೇ ಇರ್ಬೋದು ಯಾರ ಗರ್ಭದಲ್ಲಾಗಿರ್ಬೋದು ಮನುಷ್ಯನ ವ್ಯರ್ಥವಾಗಿ ಹುಟ್ಟಿಲ್ಲ ಅದು ದೇವರ ಕಷ್ಟ ದೇವರ ಕಷ್ಟ ಅದು ಇವರೇನೋ ಬಾಂಬುಗಳಾಕಿ ಉಡಾಯಿಸುವಂಥದ್ದು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ವೃದ್ಧರು ಏನು ನೋಡದೆ ನಾನೇ ದೊಡ್ಡ ಹೀರು ಹೀರೋ ದೊಡ್ಡ ಗೂಂಡ ದೊಡ್ಡ ಭಯೋತ್ಪಾದಕ ನೀನು ರೌಡಿ ನೀನು ನೋಡೋದಕ್ಕೆ ಕುರಿವೇಷ ನೋಡೋದಕ್ಕೆ ಕುರಿವೇಷ ಹಾಕಿಕೊಂಡಿದ್ದಾರೆ ತೋಳಗಳು ತೋಳಗಳು ಇನ್ನೊಬ್ಬರನ್ನ ಕೊಂದಾಕುವಂಥ ಅಧಿಕಾರ ನಿನಗಿದೆಯಾ ಯಾರೇ ಆಗಿರ್ಬೋದು ಒಬ್ಬ ಮನುಷ್ಯನನ್ನು ಕೊಂದಾಕುವಂಥ ಅಧಿಕಾರ ಇದೆಯಾ ಇವನೇನಾದರೂ ಆತ್ಮ ಕೊಟ್ಟಿದ್ದಾನೆ ಇವನೇನಾದರೂ ಜೀವ ಕೊಟ್ಟಿದ್ದಾನೆ ಇವನೇನು ಏನು ಮಾಡಿದ್ದಾನೆ ಇವನು ಮನುಷ್ಯ ಏನು ಮಾಡೋಕ್ಕಾಗತ್ತೆ ಇವನಿಗೆ ಏನಿಲ್ಲ ಏನು ಮಾಡದ ಈ ಮನುಷ್ಯ ಎಷ್ಟು ಭಯಂಕರನಾಗಿ ನಡ್ಕೊಳ್ತಾ ಸರಿ ಯೋಚನೆ ಮಾಡಿ ಇಂಥವೆಲ್ಲ ನಡೆದಾಗ ನಾವು ಯಾವ ಆಲೋಚನೆಯಲ್ಲಿದ್ದೀವಿ ನಾವು ಎಂಥ ಸ್ಥಿತಿಯಲ್ಲಿದ್ದೀವಿ ನಾವು ಗಂಧರಗೋಳದಲ್ಲಿದ್ದೀವ ಸಂತೋಷದಲ್ಲಿದ್ದೀವ ಪ್ರಾರ್ಥನೆಯಲ್ಲಿದ್ದೀವ ಒಬ್ಬ ಬೋಧಕ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಸ್ರಾಯೇಲ್ರಿಗೆ ಜಯ ಉಂಟಾಗಲಿ ಅಂತ ಇದ್ದಾನೆ ಇಸ್ರಾಯ್ಲ್ರ ಬಗ್ಗೆ ಗೊತ್ತಾ ಈ ಮನುಷ್ಯನಿಗೆ ಯಹೋದಿಯರ ಬಗ್ಗೆ ಅರ್ಥ ಆಗಿದೆಯಾ ಈ ಮನುಷ್ಯನಿಗೆ ಎಲ್ಲರನ್ನು ಕಾಪಾಡಿ ದೇವರೇ ಅನ್ಬೇಕು ನಮ್ಮ ಧರ್ಮ ಏಸು ಕ್ರಿಸ್ತರು ಕಲಿಸಿಕೊಟ್ಟಿರುವಂಥ ಧರ್ಮ ಏನು ಹೇಳಿ ದೇವರೇ ಅವರನ್ನು ಕೊಂದಾಕಿ ಇವರನ್ನು ಕಾಪಾಡಿ ಅಂತ ಹೇಳುವಂಥ ಅಧಿಕಾರ ನಿನಗಿದೆಯಾ ಬೈಬಲನ್ನು ತೋರಿಸ್ತೀರಾ ಏಸು ಪ್ರಭು ಎಲ್ಲರೂ ತೋ ಹೇಳಿದಾರಾ ದೇವರೇ ಇವರನ್ನು ನಾಶ ಮಾಡು ಇವರನ್ನು ಕಾಪಾಡು ಇದೆಯಾ ತಪ್ಪು ಮಾಡ್ತಾಯಿದ್ದೀವಿ ಯೇಸು ಪ್ರಭು ಎಲ್ಲಾದರೂ ತೋರಿಸಿದ ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆ ಬಗ್ಗೆ ಇಪ್ಪತ್ನಾಲ್ಕು ಭಾಗಗಳು ಪ್ರಿಯರೇ ಒಂದಲ್ಲ ಎರಡಲ್ಲ ಇಸ್ರಾಲ್ರ ಇತಿಹಾಸ ಪ್ರಾರಂಭದ ಇತಿಹಾಸ ಮಧ್ಯಕಾಲದ ಇತಿಹಾಸ ಆನಂತರ ಕೊನೆ ಕಾಲದ ಇತಿಹಾಸ ಹೇಳಿದ್ದೀವಿ ಇಪ್ಪತ್ತು ನಾಲ್ಕು ಭಾಗಗಳು ಅದರಲ್ಲಿರುತ್ತೆ ದೇವರು ಅವರನ್ನು ಕೈ ಬಿಟ್ಟಿದ್ದಾನೆ ಎಂದು ಇಸ್ರಾ ಜನಾಂಗದವರನ್ನು ದೇವ್ರ ಕೈ ಬಿಟ್ಟಿದ್ದಾನೆ ಎಂದು ಗಟ್ಟಿಯಾಗಿ ಹೇಳಿದ್ದೀನಿ ವಾಕ್ಯಗಳನ್ನು ತೋರಿಸಿ ಹೇಳಿದ್ದೀನಿ ಇವಾಗ ಜಯ ಆಗುತ್ತೆ ಅಂದುಕೊಂಡಿದ್ದೀರಾ ಜಯ ಆಗುತ್ತೆ ಅಂದುಕೊಂಡಿದ್ದೀರಾ ಪ್ರಿಯರಾದ ದೇವರ ಮಕ್ಕಳಿರಾ ದೇವರು ನೋಡ್ತಾ ಇದ್ದಾರೆ ದೇವರು ನೋಡ್ತಾ ಇದ್ದಾರೆ ಪ್ರಪಂಚವನ್ನು ಅಂದರೆ ನಾನು ಯಾರಿಗೂ ವಿರೋಧಿ ಅಲ್ಲ ನಾನು ದೇವರ ಸೇವಕನು ಎಲ್ಲರನ್ನು ಪ್ರೀತಿಸುವವನು ಎಲ್ಲರೂ ಎಲ್ಲರೂ ದೇವರ ಮಕ್ಕಳು ಎಲ್ಲರೂ ದೇವರ ಮಕ್ಕಳು ನಮ್ಮ ಒಂದೇ ಯಾರು ಕೂಡ ಯಾರು ಕೂಡ ಕೆಟ್ಟವರಲ್ಲ ಆದರೆ ಮನುಷ್ಯನು ಕೆಟ್ಟೋಗಿದ್ದೇನೆ ಅದು ನಿಜ ಆದರೆ ಹುಟ್ಟುವಾಗ ಮನುಷ್ಯನು ಕೆಟ್ಟೋನಲ್ಲ ಹುಟ್ಟುವಾಗ ಮನುಷ್ಯನು ಒಳ್ಳೆಯವನೇ ಬರ್ತಾ ಬರ್ತಾ ಕೆಟ್ಟೋಗಿದ್ದಾನೆ ಬರ್ತಾ ಬರ್ತಾ ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿದ್ರೆ ನಾವು ಪ್ರತಿಯೊಬ್ಬರು ಕೂಡ ನೋಡುವಾಗ ದೇವರ ಸಂತಾನ ದೇವರ ವಂಶದವರು ಹಾಗಿರುವಾಗ ಇವರು ಮಧ್ಯದಲ್ಲಿ ನೋಡುವಾಗ ಏನಿದೆ ಸಮಾಧಾನ ಇದೆಯಾ ಗಂಧರಗೋಳ ಇದೆ ಅಂತ ನೋಡುವಾಗ ನಾವು ಆಶೀರ್ವಾದ ನಾವು ಆಶೀರ್ವಾದ ನಾವು ಆಶೀರ್ವಾದ ಅಂತ ಹೇಳ್ಕೊಳ್ಳಾಗ ಗಂಧರಗೋಳ ಯಾಕೆ ಆಶೀರ್ವಾದ ಅಂದಾಗ ಗಂಧರಗೋಳ ಇರುತ್ತಾ ಗಲಿಬಿಲಿ ಇರುತ್ತಾ ಗೊಂದಲ ಇರುತ್ತಾ ಇರುತ್ತೇನ್ರಿ ಆಶೀರ್ವಾದ ಅಂದಾಗ ಹೇಗಿರುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ ಅದು ಕೂಡ ಅಬ್ರಹಾಮನ ಇತಿಹಾಸವನ್ನು ನೋಡಿದ್ರೇ ಗೊತ್ತಾಗುತ್ತೆ ಆಮೇಲೆ ನೋಡೋಣಂತೆ ಕ್ರೈಸ್ತರು ಏನಂತ ಹೇಳ್ಕೊಡ್ತಾರೆ ಗೊತ್ತಾ ಕ್ರೈಸ್ತರು ಯಾವ ವಚನ ತೋರಿಸ್ತಾರೆ ಲೋಕನ ಬರೆದು ಸುವಾರ್ತೆ ಲೋಕನ ಬರೆದು ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಏನ್ರಿ ಲೋಕನ ಬರೆದು ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಐವತ್ತು ವಚನವನ್ನು ನೋಡಿ ಐವತ್ತನೇ ವಚನವನ್ನು ಮತ್ತು ಆತನು ಅವರನ್ನು ಬೆತ್ಯಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಎರುಶಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು ಯಾವಾಗಲೂ ದೇವರನ್ನು ಕೊಂಡಾಡುತ್ತಿದ್ದರು ಅಂದರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಕ್ರೈಸ್ತರು ಯಾವ ವಚನವನ್ನು ಅಂತ ನೋಡುವಾಗ ಯೇಸು ಕ್ರಿಸ್ತರು ಮಾಡಿದಾರಲ್ಲ ಆಶೀರ್ವಾದ ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತಿಯನ್ನು ಸಾರಿರಿ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ ಪವಿತ್ರ ಆತ್ಮನನ್ನು ಕಳಿಸಿ ಕೊಡುತ್ತೇನೆ ಹೇಳಿದಾರಾ ವಾಗ್ದಾನ ಮಾಡಿದ್ದಾರಾ ವಾಗ್ದಾನ ಮಾಡಿದ್ದಾರೆ ಆಶೀರ್ವಾದ ಕೊಟ್ಟಿದ್ದಾರೆ ಪರಲೋಕಕ್ಕೆ ಹೋಗಿದ್ದಾರೆ ಅಪೋಸ್ತಲರಿಗೆ ಈ ಆಶೀರ್ವಾದ ಬರುತ್ತಾ ಬರಲ್ಲ ಅಂತ ನೋಡುವಾಗ ಅಪೋಸ್ತಲರಿದ್ದಾರೆ ನೋಡಿ ಅವರಿಗೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ಕೊಟ್ಟಿರುವಂಥ ವಾಗ್ದಾನ ಅವರ ಮೂಲಕ ನೆರವೇರುತ್ತೆ ಅವರ ಮೂಲಕ ನೆರವೇರುತ್ತೆ ಅವರು ಪವಿತ್ರಾತ್ಮನನ್ನು ಪಡ್ಕೊಳ್ತಾರೆ ಪಡೆದುಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ದೇವರು ಕೊಟ್ಟಂಥ ಕೆಲಸವನ್ನು ಸಂಪೂರ್ಣವಾಗಿ ನೆರವೇರಿಸ್ತಾರೆ ಕೊನೆಯದಾಗಿ ಗ್ರಂಥವನ್ನು ಬರೀತಾರೆ ಗ್ರಂಥವನ್ನು ಬರೆದು ಸಂಪೂರ್ಣ ಮಾಡಿದ ನಂತರ ನಮಗೆ ನಮಗೆ ಆಶೀರ್ವಾದ ಇದೆಯಾ ಇಲ್ಲವಂತ ನೋಡುವಾಗ ನಮಗೆ ಆಶೀರ್ವಾದ ಇದೆಯಾ ಅಂತ ನೋಡುವಾಗ ಪ್ರಿಯರ ದೇವ್ರಮಕ್ಡಿ ರಾಮ್ ಎಫ್ ಅವರಿಗೆ ಬರೆದ ಪತ್ರಿಕೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ ಮೂರನೇ ವಚನವನ್ನು ನೋಡಿ ಮೂರನೇ ವಚನ ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಏಸುವಿನಲ್ಲಿ ಅನುಗ್ರಹಿಸಿದ್ದಾನೆ ನಮಗೆ ಕ್ರೈಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂದರೆ ಆತ್ಮಿಕವಾದಂಥ ಆಶೀರ್ವಾದವನ್ನು ಅನುಗ್ರಹಿಸಿದ್ದಾರಂತೆ ಆತ್ಮಿಕವಾದಂಥ ಆಶೀರ್ವಾದ ಅಂತ ಅಂದಾಗ ಏನ್ರಿ ಪ್ರಪಂಚ ದೇಶದಲ್ಲಿದ್ದಂತಹ ಅಯೋಹದ್ಯರಿಗಾಗಿರ್ಬೋದು ಆನಂತರ ಕ್ರೈಸ್ತರಿಗಾಗಿರ್ಬೋದು ಇಸ್ಲಾಂ ಸೋದರರಿಗಾಗಿರ್ಬೋದು ಏನಾದರೂ ಆತ್ಮಿಕವಾದಂಥ ಆಶೀರ್ವಾದ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ ಅರ್ಥ ಮಾಡಿಕೊಂಡಿಲ್ಲ ಒಬ್ಬ ಇಸ್ಲಾಂ ಸೋದರನು ಯೇಸು ಕ್ರಿಸ್ತರ ವಿಷಯದಲ್ಲಿ ಹೋಗಿ ಮಧ್ಯದಲ್ಲಿ ಯಾರೋ ಬಳಿಯಲ್ಲಿ ಹೇಳುವಂಥದ್ದು ಏಸು ಕ್ರಿಸ್ತರ ವಿಷಯದಲ್ಲಿ ಏನಪ್ಪ ಅಂತ ನೋಡುವಾಗ ಏಸು ಕ್ರಿಸ್ತ ಯಾವುದು ಇಂಗ್ಲೀಷಲ್ಲಿ ಜೀಸಸ್ ಜೀಸಸ್ ಹೆಸರು ಏನಂತ ಕೇಳಿದಾಗ ಆ ಎಮ್ಮ ಬಂದು ಜೀಸಸ್ ಅಂತ ಹೇಳ್ತಾ ಇದ್ದಾಳೆ ಜೀಸಸ್ ಅಲ್ಲ ಯುಶೂ ಅನ್ನಬೇಕು ಅಂತ ಅಂತೇಳಿ ಅಪಹಾಸ್ಯ ಮಾಡುವಂಥ ಒಬ್ಬ ವ್ಯಕ್ತಿ ಇಸ್ಲಾಂ ಸೋದರಲ್ಲಿ ಮತ್ತು ಏನು ಅರ್ಥ ಮಾಡಿಕೊಂಡಿದೆ ನಿಮ್ಮ ಮನುಷ್ಯ ಅಂತ ನೋಡುವಾಗ ಅಂದರೆ ಅಪಹಾಸ್ಯ ಮಾಡ್ತಾನ ಏನು ಅರ್ಥ ಮಾಡಿಕೊಂಡಿದ್ದಾನೆ ಏಸು ಅನ್ನೋ ಪದಕ್ಕೆ ಅರ್ಥ ಏನು ಏಸು ಅಂದರೆ ರಕ್ಷಕನು ವಿಮೋಚಕನು ಇಲ್ಲಾಂದರೆ ಮೋಕ್ಷ ಪ್ರದಾತನು ಇವೆಲ್ಲ ಅದಕ್ಕೆ ಅರ್ಥ ಬರುತ್ತೆ ಅದೇ ಪ್ರಕಾರ ಏಸು ಕ್ರಿಸ್ತರ ವಿಷಯದಲ್ಲಿ ನೋಡುವಾಗ ಅವರವರ ಭಾಷೆಗಳಲ್ಲಿ ಏಸು ಪ್ರಭುವನ್ನು ಕರೆದುಕೊಳ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅಂದರೆ ಆತ್ಮಿಕವಾದಂಥ ಆಶೀರ್ವಾದ ಪರಲೋಕಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದ ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದ ಅಂದರೆ ಅದು ಶಾಶ್ವತವಾಗಿರುವಂಥ ಆಶೀರ್ವಾದ ಈ ಆಶೀರ್ವಾದ ಪಡ್ಕೊಂಡ್ರೆ ಅದು ಶಾಶ್ವತವಾಗಿರುತ್ತೆ ತಾತ್ಕಾಲಿಕವಾದದ್ದಲ್ಲ ಒಂದು ಕಾಲದಲ್ಲಿ ದೇವರು ತಾತ್ಕಾಲಿಕವಾದಂಥ ಭೂಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅವರು ಪಡ್ಕೊಂಡಿದ್ದಾರೆ ಆನಂತರ ತಪ್ಪು ಮಾಡಿದಾಗ ಪಾಪಗಳು ಮಾಡಿದಾಗ ದೇವರು ಏನು ಮಾಡಿದ್ದಾರೆ ಗೊತ್ತಾ ಒದ್ದು ಹೊರಗಡೆ ಕಳಿಸಿದ್ದಾರೆ ಹೊರಗಡೆ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ ಆಶೀರ್ವಾದಕ್ಕೆ ಏನಾದರೂ ವಸ್ತುಗಳಾಗಿರ್ಬೋದು ಇಲ್ಲ ಭೂಭಾಗ ಆಗಿರ್ಬೋದು ಇಲ್ಲ ಸಂತಾನ ಆಗಿರ್ಬೋದು ಅದು ಕೊಡ್ತಾರೆ ತಪ್ಪು ಮಾಡಿದಾಗ ಹೊರಗಡೆ ತಳ್ಳುತ್ತಾರೆ ಹೊರಗಡೆ ತಳ್ಳುವಂಥದ್ದು ಇಸ್ರಾಲ್ರು ಬಿಟ್ಟಿಲ್ಲ ಅನ್ಯರನ್ನು ಬಿಟ್ಟಿಲ್ಲ ಕ್ರೈಸ್ತರನ್ನು ಕೂಡ ಬಿಡೋದಿಲ್ಲ ಅವತ್ತಿಗೂ ಏಕ ರೀತಿಯಲ್ಲಿದ್ದಾನೆ ಇವತ್ತು ಕೂಡ ಅದೇ ರೀತಿಯಲ್ಲಿದ್ದಾನೆ ಆದರೆ ಕ್ರಿಯೆಗಳಲ್ಲಿ ಕ್ರಿಯೆಗಳಲ್ಲಿ ವ್ಯತ್ಯಾಸ ಇರುತ್ತೆ ಮೋಶಕಾಲದಲ್ಲಿ ಮಾಡಿರುವಂಥ ಕ್ರಿಯೆ ಇವಾಗ ಮಾಡಲ್ಲ ಮಾಡಬೇಕಂದ್ರೆ ದೊಡ್ಡ ಕೆಲಸ ಅಲ್ಲ ದೇವರಿಗೆ ಮೋಶಕಾಲದಲ್ಲಿ ಸಮುದ್ರ ಎರಡು ಭಾಗ ಮಾಡಿದ ಹೈಗುಪ್ತ ದೇಶದಲ್ಲಿದ್ದಂಥ ಜನರನ್ನು ಅಂದರೆ ಇಸ್ರಾಲ್ ಜನಾಂಗದವರನ್ನು ಜೇನು ಅರಿಯುವಂಥ ದೇಶಕ್ಕೆ ಹೋಗೋದಕ್ಕೆ ಎರಡು ಭಾಗ ಮಾಡಿ ಕರ್ಕೊಂಡು ಹೋದರು ಇವಾಗಲೂ ಕೂಡ ಆ ಕೆಲಸ ಇದೆಯಾ ಇವಾಗ ಮಾಡಬೇಕಾ ಆವಾಗೊಂದು ಕಾರ್ಯಕ್ರಮ ನಡಿಬೇಕಾಗಿದೆ ಮಾಡಿದ್ದಾರೆ ಆದರೆ ಅವತ್ತು ಮಾಡಿರುವಂಥ ದೇವರು ಇವತ್ತು ಮಾಡ್ತಾರೆ ಅಂತ ಹೇಳಿ ಆ ವಚನವನ್ನು ಈಗಿನ ಕಾಲದಲ್ಲಿ ತಂದುಕೊಂಡು ಬೋಧನೆ ಮಾಡಿದಾಗ ಏನ್ರಿ ಅದು ಮೋಸ ಆಗುತ್ತೆ ಆದರೆ ಅವತ್ತು ಮಾಡಿರುವಂಥ ದೇವರು ಇವತ್ತು ಮಾಡ್ತಾರೆ ಅವತ್ತು ಆ ಕಾರ್ಯಗಳನ್ನು ಮಾಡಿರುವಂಥ ದೇವರು ಇವತ್ತು ಯಾವ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಜೀವಿಸ್ಬೇಕಾಗತ್ತೆ ಅಂದರೆ ದೇವರಿಗೆ ಅಸಾಧ್ಯವಾದದ್ದು ಏನಿಲ್ಲ ರೀ ಭೂಮಿಯನ್ನೇ ಒಂದು ಗಂಟೆಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಅಂತ ತಿರುಸುವಾಗ ಹಾಂ ದೊಡ್ಡ ಕೆಲಸನಾ ದೇವರಿಗೆ ದೇವರು ದೊಡ್ಡ ಕೆಲಸ ಅಲ್ಲ ಏನಾದರೂ ಮಾಡ್ತಾರೆ ಎಲ್ಲವೂ ಸಾಧ್ಯ ಸಮಸ್ತವೂ ಸಾಧ್ಯ ಪ್ರಪಂಚನೂ ಒಂದೇ ಒಂದು ಸೆಕೆಂಡಲ್ಲಿ ಭೂಮಿ ಬೂದಿ ಮಾಡುವಂಥದ್ದು ದೇವ್ರಿಗೆ ಸಾಧ್ಯ ಬದಲಾಗ್ರಿ ನನ್ನ ಮಕ್ಕಳಿರಾ ಉದ್ದೇಶ ಬದಲಾಗ್ರಿ ನನ್ನ ಮಕ್ಕಳಿರ ಮತ್ತೇನಿಲ್ಲ ನೀವೆಲ್ಲರೂ ನನ್ನ ಮಕ್ಕಳು ಬದಲಾಗ್ರಿ ಕೊಂದಾಕಬೇಕು ನಿಮ್ಮನ್ನು ಅಂದುಕೊಂಡ್ರೆ ಒಂದೇ ಒಂದು ಸೆಕೆಂಡ್ ಸಾಕು ನನಗೆ ಅಂತಾರೆ ದೇವರು ಅದ್ರಗೋಸ್ಕರ ಅಲ್ವಲ್ಲ ದೇವರು ಕೊಂದಾಕೋದಕ್ಕೆ ಉಂಟು ಮಾಡಿಲ್ವಲ್ಲ ಬದಲಾಗಿ ಭಕ್ತಿಯಿಂದ ನಡಿಬೇಕು ಎನ್ನುವಂಥ ಉದ್ದೇಶದಿಂದ ಪ್ರಿಯರಾದ ದೇವ್ರ ಮಕ್ಕಳಿರ ಯೋಚನೆ ಮಾಡಿ ಏನ್ರಿ ಆತ್ಮಿಕ ಆಶೀರ್ವಾದ ಅಂತಂದರೆ ನಮಗೆ ಶಾಶ್ವತವಾದಂಥ ಆಶೀರ್ವಾದ ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದು ಆ ಪರಲೋಕಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದ ಅದು ಯೇಸು ಕ್ರಿಸ್ತರ ಮೂಲಕ ನಾವು ಪಡ್ಕೊಳ್ತೀವಿ ಅದು ಆತ್ಮಿಕವಾದಂಥ ಜ್ಞಾನ ಅಂದರೆ ಆತ್ಮಕ್ಕೆ ಬೇಕಾದಂಥ ಆಶೀರ್ವಾದ ಆತ್ಮ ಅಂದರೆ ನೀನು ನಿನ್ನ ದೇಹದಲ್ಲಿ ಇರುವಂಥ ನಿನಗೋಸ್ಕರ ಬೇಕಾದದ್ದು ನಿನಗೆ ಬೇಕಾದದ್ದು ಅಂದರೆ ಜ್ಞಾನ ಇದು ಪರಲೋಕಕ್ಕೆ ನಡೆಸುತ್ತೆ ಅದು ಶಾಶ್ವತವಾದಂಥ ಲೋಕಕ್ಕೆ ನಡೆಸುತ್ತೆ ಒಂದು ಕಾಲದಲ್ಲಿ ಅಬ್ರಹಾಮನಿಗೆ ಆಶೀರ್ವಾದ ಮಾಡಿದ್ದಾರೆ ನೋಡಿ ಏನರ ಪ್ರಿಯರಾದ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡಿದರೆ ಅಬ್ರಹಮನಿ ಹೇಗಿದ್ದಾನೆ ಹೇಗೆ ನಡ್ಕೊಂಡಿದ್ದಾನೆ ಅಬ್ರಾಹಮುನಿ ಹೇಗೆ ನಡ್ಕೊಂಡೆ ಅದಕ್ಕೆ ಯೇಸುಪ್ರಭು ಒಂದು ಮಾತು ಹೇಳ್ತಾರೆ ನೋಡಿ ಯೋಹಾನ್ ಬರೆದು ಸುವಾರ್ತೆ ಯೋಹಾನನ ಬರೆದು ಸುವಾರ್ತೆ ಎಂಟನೇ ಅಧ್ಯಾಯ ಯೋಹಾನನ ಬರೆದು ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೆಂಟನೇ ವಚನವನ್ನು ನೋಡಿ ಮೂವತ್ತೆಂಟನೇ ವಚನ ನಾನು ತಂದೆಯ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ ನೀವು ತಂದೆಯಿಂದ ಕೇಳಿದ್ದನ್ನು ಮಾಡಿರಿ ಅಂದನು ಅದಕ್ಕವರು ನಮ್ಮ ತಂದೆಯು ಅಬ್ರಹಾಮನೇ ಅಂದಾಗ ಯೇಸು ಅವರಿಗೆ ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂಥ ಕೃತ್ಯಗಳನ್ನು ಮಾಡುತ್ತಿದ್ದೀರಿ ಅಬ್ರಹಾಮನು ಮಾಡಿದಂಥ ಕೃತ್ಯಗಳನ್ನು ಮಾಡುತ್ತಿದ್ದೀರಿ ಅಂತ ನೀವು ಅಬ್ರಹಾಮನ ಸಂತಾನದವರಾ ನೀವು ಅಬ್ರಹಾಮನ ವಂಶದವರ ಅಬ್ರಹಾಮನ ವಂಶದವರು ಅಂತೇಳಿ ಇವಾಗ ಇವಾಗಲೂ ಕೂಡ ಎಲ್ಲರೂ ಏನಪ್ಪ ಅಂದರೆ ಯಹೋದ್ಯರು ಹೇಳಿಕೊಳ್ಳುವಂಥದ್ದು ಇಸ್ಲಾಂ ಸೋದರರು ಕೂಡ ಹೇಳ್ಕೊಳ್ಳುವಂಥದ್ದು ವಾಸ್ತವವಾಗಿ ಅಬ್ರಹಾಮನ ಮೂಲಕ ಬಂದಿದ್ದಾರೆ ಅಂತ ಓಕೆ ಮತ್ತು ನಿಜವಾಗಲೂ ನೀವು ಅಬ್ರಹಾಮನ ಸಂತಾನವೆಂದು ಕರೆಯಲ್ಪಡಬೇಕಾದರೆ ಕರೆಯಲ್ಪಡಬೇಕಾದರೆ ಅಬ್ರಹಾಮನು ಮಾಡಿದಂಥ ಕ್ರಿಯೆಗಳು ನೀವು ಮಾಡಬೇಕಾಗಿತ್ತು ಅಂತಾರೆ ಅಂದರೆ ಅಬ್ರಾಹ್ಮನ ಸಂತಾನವೆಂದು ಕರೆಯಲ್ಪಡಬೇಕು ಅಂದುಕೊಂಡಾಗ ಅಬ್ರಹಾಮನು ಮಾಡಿರುವಂಥ ಕ್ರಿಯೆಗಳು ಅಬ್ರಹಾಮನು ಮಾಡಿರುವಂಥ ಕ್ರಿಯೆಗಳೇನು ಅಬ್ರಹಾಮನು ಮಾಡಿರುವಂಥ ಕ್ರಿಯೆಗಳೇನು ಯುದ್ಧ ಮಾಡಿದ್ದಾನ ಒಂದು ವೇಳೆ ಯುದ್ಧ ಮಾಡಿದರೆ ಯಾವ ರೀತಿ ಯುದ್ಧ ಮಾಡಿದ್ದಾನೆ ಅದನ್ನು ಕೂಡ ಯಾಕೆಂದರೆ ಅದನ್ನು ನೀವು ರೆಫರೆನ್ಸ್ ತೋರಿಸ್ತೀರಾ ಗೊತ್ತು ಯುದ್ಧ ಮಾಡಿದ್ದಾನಲ್ವಾ ಬ್ರದರ್ ಅಂತ ನೀವು ತೋರಿಸ್ತೀರಾ ಅದು ಯಾಕೆ ಮಾಡಿದ್ದಾನೆ ಯಾವ ರೀತಿ ಆದರೆ ಆ ಆ ಒಂದು ಯುದ್ಧದಲ್ಲಿ ಏನ್ರಿ ದ್ರೋಹ ಇದೆಯಾ ಅನ್ಯಾಯ ಇದೆಯಾ ಅಂತ ನೋಡುವಾಗ ಒಂದು ಸಾರಿ ನೋಡೋಣ ಪ್ರಿಯರಾಧ್ಯ ಮಕ್ಳೀರ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನಕ್ಕೆ ಬನ್ನಿ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಅವನು ಕೆರ್ದೊಲ್ ಗೊಮರನನ್ನು ಅವನೊಂದಿಗೆ ಇದ್ದ ರಾಜನನ್ನು ಒಡೆದು ಬಂದ ಮೇಲೆ ಸೋದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೇ ತಗ್ಗಿನಲ್ಲಿ ಎದುರುಗೊಂಡನು ಸಾಲೇಮಿನ ಅರಸನಾದ ಮೇಲ್ಕಿ ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಿ ಅರಸವನ್ನು ಕೊಟ್ಟನು ಇವನು ಪರತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಪರತ್ಪರನಾದ ದೇವರು ನಿನ್ನ ಶತ್ರುಗಳು ನಿನ್ನ ಕೈಗೆ ಒಪ್ಪಿಸಿದಾಗ ಆತನಿಗೆ ಸ್ತೋತ್ರ ಎಂದು ಹೇಳಿದನು ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ ಅತ್ತನೆಯ ಒಂದು ಭಾಗವನ್ನು ಆತನಿಗೆ ಕೊಟ್ಟನು ಸೊದೋಮಿನ ಅರಸನು ಅಬ್ರಹಾಮನಿಗೆ ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು ಆಸ್ತಿಯನ್ನು ನೀನೇ ತಕೋ ಎಂದು ಹೇಳಲು ಅಬ್ರಹಾಮನು ಅವನಿಗೆ ಒಂದು ದಾರವಾಗಲಿ ಕೆರೆದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನ ದೇವರಾಗಿರುವ ಯೋವನ ಕಡೆಗೆ ಕೈಯೆತ್ತಿ ಪ್ರಮಾಣ ಮಾಡುತ್ತೇನೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರಾಮ್ ಕೆರ್ದೊಲ ಗೊಮ್ಮರನು ಎನ್ನುವಂಥ ರಾಜನಿದನು ಟೋಟಲ್ ನಾಲ್ಕು ಮಂದಿ ರಾಜರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಈ ಸೊದಮ ಗೊಮ್ಮರ ಪಟ್ಟಣಕ್ಕೆ ಸಂಬಂಧಪಟ್ಟಂಥ ಅರಸರನ್ನು ನಾಶ ಮಾಡಿ ಈ ಸೊದಮ ಗೊಮ್ಮರ ಪ್ರಾಂತದಲ್ಲಿರುವಂಥ ಜನರನ್ನು ಆಸ್ತಿಯನ್ನು ಎಲ್ಲವನ್ನು ಕೂಡ ಸೂರೆ ಮಾರಿ ತಗೊಂಡೋಗಿರ್ತಾರೆ ಎಲ್ಲ ಕೂಡ ಬಳ್ಕೊಂಡೋಗಿರ್ತಾರೆ ಎಲ್ಲವನ್ನು ಬಳ್ಕೊಂಡೋದಾಗ ಈ ವಿಷಯ ಅಬ್ರಹಾಮನಿಗೆ ಗೊತ್ತಾಗುತ್ತೆ ಅಬ್ರಹಾಮನಿಗೆ ಗೊತ್ತಾದಾಗ ಅಬ್ರಹಾಮನು ಬಿಡಿಸ್ಕೊಂಡು ಬರ್ತಾನೆ ಅಂದರೆ ಸೊದಮ ಗೊಮ್ಮರದ ಮೇಲೆ ಯುದ್ಧ ಮಾಡಿ ಎಲ್ಲವನ್ನು ಬಳ್ಕೊಂಡೋಗಿರ್ತಾರೆ ಈ ವಿಷಯ ಅಬ್ರಾಹಮನ್ಗೆ ಗೊತ್ತಾದ ನಂತರ ಅಬ್ರಹಾಮ ಬಿಡಿಸ್ಕೊಂಡು ಬರೋದಕ್ಕೆ ಯಾಕೆ ಬಿಡಿಸ್ಕೊಂಡು ಬರೋದಕ್ಕೆ ಅಂತ ನೋಡುವಾಗ ಅಬ್ರಹಾಮನ ತಮ್ಮನ ಮಗನಾಗಿರುವಂಥ ಲೋಟನು ಆ ಪಟ್ಟಣದಲ್ಲಿ ಇರ್ತಾನೆ ಮುಖ್ಯ ಏನಪ್ಪ ಅಂತಂದರೆ ನನ್ನ ತಮ್ಮನನ್ನು ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ನನ್ನ ತಮ್ಮನು ತಮ್ಮನ ಮಕ್ಕಳನ್ನು ಅಂತ ಹೇಳಿ ಏನ್ರಿ ಆ ಪ್ರಾಂತದಲ್ಲಿದ್ದಂಥ ಎಲ್ಲರನ್ನು ಹೇಳ್ಕೊಂಡೋಗಿದ್ದಾರೆ ಎರಡನೇದಾಗಿ ಆಸ್ತಿಯನ್ನು ಎಲ್ಲವನ್ನೂ ಏನು ಸೂರೆ ಮಾಡಿದ್ದಾರೆ ಆದ್ದರಿಂದ ಏನು ಮಾಡಬೇಕಂತ ಅಂದಾಗ ಸುಮಾರು ಅಬ್ರಹಾಮನ ಮನೆಯಲ್ಲಿ ಸುಮಾರು ಮುನ್ನೂರು ಮಂದಿ ಇರ್ತಾರೆ ಇವರೆಲ್ಲರನ್ನು ಏನರ ಯುದ್ಧಕ್ಕೆ ಕರ್ಕೊಂಡೋಗಿ ಆ ಅರಸರನ್ನು ಆ ಅರಸರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಏನೇನು ಹೋಗಿದ್ದಾರೋ ಅವರು ಅದನ್ನೆಲ್ಲ ಕೂಡ ಬಿಡಿಸ್ಕೊಂಡು ಬರ್ತಾರೆ ಅಬ್ರಹಾಮನು ಬಿಡಿಸ್ಕೊಂಡು ಬಂದ ನಂತರ ಸೊದಮ ಅರಸನು ಏನು ಮಾಡ್ತಾನೆ ಗೊತ್ತಾ ಸೊದಮ ಗುಮರ ಏನು ಮಾಡ್ತಾನೆ ಅಂದರೆ ಅಬ್ರಹಾಮನ ಬಳಿಗೆ ಬಂದು ಅಯ್ಯ ನಮ್ಮ ಜನರನ್ನು ನಮಗೆ ಒಪ್ಪಿಸು ನಮ್ಮ ಜನರನ್ನು ನಮಗೆ ಒಪ್ಪಿಸು ಆಸ್ತಿ ಏನೇನಿದೆಯಲ್ವೋ ಅದೆಲ್ಲ ನೀನೇ ಇಟ್ಕೊಯ್ಯ ಅಂತ ಹೇಳ್ತಾರೆ ಅಬ್ರಾಹಮ್ನಿಗೆ ಅಂದಾಗ ಅಬ್ರಾಹಂನೇನ ಗೊತ್ತಾ ನಿನ್ನ ಬಳಿಯಲ್ಲಿ ಅಂದರೆ ಈ ಆಸ್ತಿ ಇದೆಯಲ್ಲ ಶತ್ರು ತೊಗೊಂಡೋಗಿರುವಂಥ ಈ ಸ್ವತ್ತುಗಳಿದೆಯಲ್ಲ ಇದರಲ್ಲಿ ಒಂದು ದಾರನೂ ಬೇಡ ಏನು ನನಗೆ ಬೇಕಾಗಿಲ್ಲ ಕೆರೆಗಳ ಬಾರೂ ನನಗೆ ಬೇಕಾಗಿಲ್ಲ ಅಂದರೆ ಅವರ ಸ್ವತ್ತನ್ನು ದೋಚಿಕೊಂಡಿದ್ದಾನ ಅಥವಾ ಅವರ ಸೊತ್ತು ಅವ್ರಿಗೆ ಒಪ್ಪಿಸಿದ್ದಾನ ಯಾರ ಸ್ವತ್ತನ್ನು ದೋಚಿಕೊಂಡು ಹೋಗಿದ್ದಾರೋ ಅವರ ಬಳಿಯಲ್ಲಿ ಹೋಗಿ ಯುದ್ಧ ಮಾಡಿ ಸ್ವಾಧೀನ ಮಾಡಿಕೊಂಡು ಜನರನ್ನು ಬಿಡಿಸ್ಕೊಂಡು ಬಂದು ಜನರನ್ನು ಎಲ್ಲರನ್ನು ಬಿಡಿಸ್ಕೊಂಡು ಬಂದು ಆ ಜನರನ್ನು ಸ್ವಂತ ದೇಶಕ್ಕೆ ಕಳಿಸ್ಕೊಟ್ಟು ಅದೇ ಪ್ರಕಾರ ಆ ಸ್ವತ್ತನ್ನು ಕೂಡ ಅವ್ರಿಗೆ ಒಪ್ಪಿಸಿದ್ದಾನೆ ವಿನಃ ಆ ಸೊತ್ತಿನಲ್ಲಿ ಏನ್ರಿ ಯಾವುದು ಯಾವುದೂ ಕೂಡ ತನ್ನ ಸ್ವಂತದಕ್ಕಾಗಿ ಬಳಸ್ಕೊಂಡಿಲ್ಲ ರೀ ಅದರಲ್ಲಿ ಏನು ಕಾಣುತ್ತೇಳಿ ಏನು ಕಾಣುತ್ತೆ ಏನು ಕಾಣುತ್ತೇಳಿ ನೀತಿ ಕಾಣುತ್ತೆ ನೀತಿ ಹೌದಲ್ವಾ ನಿಸ್ವಾರ್ಥ ಇಲ್ಲದಂಥ ಒಂದು ಯುದ್ಧ ಯುದ್ಧ ಮಾಡಿದ್ದಾನೆ ಎಲ್ಲವನ್ನು ಸ್ವಾಧೀನ ಮಾಡಿದ್ದಾನೆ ಅದು ಕೂಡ ಬೇಕು ಬೇಕು ಅಂತ ಯುದ್ಧ ಮಾಡಿಲ್ಲ ಬೇಕು ಬೇಕು ಅಂತ ಹೋಗಿ ಯುದ್ಧ ಮಾಡಿಲ್ಲ ಸದಮಕುಮಾರ ಪಟ್ಟಣವನ್ನು ತಮ್ಮನೂ ತಮ್ಮನ ಮಗನೇ ಆಗಿರುವಂಥ ಇರುವಂಥ ಪ್ರದೇಶವನ್ನು ಆ ಪ್ರಾಂತವನ್ನು ಏನರೀ ಬಳ್ಕೊಂಡು ಹೋಗಿರ್ತಾರೆ ಅದನ್ನು ಬಿಡಿಸ್ಕೊಂಡು ಬರೋದಕ್ಕೆ ಈತನು ಹೋಗಿ ಯುದ್ಧ ಮಾಡ್ತಾನೆ ಅದು ದೇವರ ಹೆಸರಿನಲ್ಲಿ ಹೋಗಿ ಯುದ್ಧ ಮಾಡಿದಾಗ ಅವ್ರು ಯಾರ್ಯಾರು ಬಳ್ಕೊಂಡು ಹೋಗಿದ್ದಾರೆ ಎಲ್ಲರನ್ನ ಕೊಂದಾಕಿ ನಾಶ ಮಾಡಿ ಬಿಡಿಸ್ಕೊಂಡ್ಬರ್ತಾನೆ ಬಿಡಿಸ್ಕೊಂಡು ಒಂದು ಯಾರು ಸೊತ್ತನೂ ಅವರು ಕೊಟ್ಟಿದ್ದಾರೆ ಯಾರು ಸೊತ್ತನೂ ಅವರು ಕೊಟ್ಟಿದ್ದಾನೆ ಈಗಿನ ಕಾಲದಲ್ಲಿ ನಾವು ಅಬ್ರಾಹಮನ ಅಂತ ಹೇಳಿಕೊಂಡು ಯಾರನ್ನು ದೋಚ್ಕೊಳ್ತಾ ಇದ್ದಾರೆ ಯಾರನ್ನು ನಾಶ ಮಾಡ್ತಾ ಇದ್ದಾರೆ ಯಾರು ಯಾರು ಅನ್ಯಾಯಕ್ಕೆ ಗುರಿ ಆಗ್ತಾ ಇದ್ದಾರೆ ಹೌದಲ್ವಾ ಅನ್ಯಾಯಕ್ಕೆ ಗುರಿ ಆಗ್ತಾ ಇದ್ದಾರೆ ಅಲ್ವಾ ಅಬ್ರಹಾಮನ ಸಂತಾನ ಅಂತ ಹೇಳಿಕೊಂಡಾಗ ಅಬ್ರಹಮನ ಮಾಡಿರುವಂಥ ಕ್ರಿಯೆಗಳು ಮಾಡಬೇಕು ಏನು ಮಾಡಿದ್ದಾನೆ ಯಾರು ದೋಚಿಕೊಂಡೋಗಿದ್ದಾರೋ ದೋಚಿಕೊಂಡೋಗಿರುವಂಥ ಸ್ವತ್ತನ್ನು ಬಿಡಿಸ್ಕೊಂಡು ಬಂದು ಆ ಸ್ವತ್ತು ಯಾರ್ದು ಅವ್ರಿಗೆ ಒಪ್ಪಿಸಿದ್ದಾನೆ ಆತನು ಇವರೇನು ಮಾಡಿದ್ದಾರೆ ಇವರೇನು ಮಾಡ್ತಾಯಿದ್ದಾರೆ ಏನ್ರಿ ಪವಿತ್ರ ಯುದ್ಧ ನಮ್ದು ಯಾವ ಯುದ್ಧ ಪವಿತ್ರ ಯುದ್ಧ ನಮ್ಮ ತಂದೆಗೆ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾರೆ ಭೂಭಾಗದಗೋಸ್ಕರ ಯುದ್ಧ ಮಾಡ್ರಿ ಅಂತ ಕೊಂದು ಹಾಕ್ರಿ ಅಂತ ಇಲ್ಲಾರಿ ಅದು ತಪ್ಪಿನ ಆಲೋಚನೆ ದೇವರ ಆ ರೀತಿ ಹೇಳಲ್ಲ ದೇವರು ಆ ರೀತಿ ಹೇಳಲ್ಲ ದೇವರು ಏನು ಹೇಳ್ತಾರೆ ಗೊತ್ತಾ ದೇವರು ಎಲ್ಲರನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಇನ್ನೊಂದು ಅಬ್ರಹಾಮನಲ್ಲಿ ಇನ್ನೊಂದು ಮೆಚ್ಚಬೇಕಾದದ್ದು ಏನಂತ ನೋಡುವಾಗ ಸೊದಮಘಮರ ಪಟ್ಟಣವನ್ನು ದೇವರು ನಾಶ ಮಾಡೋದಕ್ಕೆ ಸಿದ್ಧನಾಗ್ತಾನಲ್ವಾ ನಾಶ ಮಾಡೋದಕ್ಕೆ ಸಿದ್ಧನಾದಾಗ ದೇವರು ನಾಶ ಮಾಡೋದಕ್ಕೆ ಸಿದ್ಧನಾದಾಗ ಸೊದಮಘಮರ ಪಟ್ಟಣದಲ್ಲಿ ಯಾರಿದ್ದಾರೆ ಅಬ್ರಹಾಮ್ನಿಗೆ ತಮ್ಮನ ಮಗನಾಗಿರುವಂಥ ಲೋಟನು ಒಂದೇ ಕುಟುಂಬ ತಾನೇ ಹತ್ತು ಕುಟುಂಬ ಇದೆಯಾ ಒಂದೇ ಕುಟುಂಬ ಅದಲ್ವಾ ಆ ಒಂದು ಕುಟುಂಬದಗೋಸ್ಕರ ದೇವರ ಬಳಿಯಲ್ಲಿ ವಿಜ್ಞಾಪನೆ ಏನು ಮಾಡ್ತಾರೆ ಗೊತ್ತಾ ದೇವರೇ ದೇವರೇ ಆ ದೇಶವನ್ನೇ ಕಾಪಾಡಿ ಅಂತ ಕೇಳ್ಕೊಳ್ತಾರೆ ಕೇಳಿದಾರೆ ಕೇಳಿ ಪ್ರಯತ್ನ ಮಾಡಿದ್ರೆ ದೇವರೇ ನೀತಿವಂತರೊಟ್ಟಿಗೆ ನೀತಿವಂತರನ್ನು ಸಾಯಿಸೋದು ಅದು ನಿಮಗೆ ನ್ಯಾಯವಾಗಬಾರ್ದಲ್ವ ದೇವರೇ ನೋಡ್ಕೊಳ್ಳಿ ದೇವರೇ ಅಂತ ಅವರು ಒಂದು ಐವತ್ತು ಮಂದಿ ನೀತಿವಂತರಿದ್ದರೆ ತೋರಿಸ್ಪಾ ಅಂತ ಖಂಡಿತವಾಗಿ ಕಾಪಾಡ್ತೀನಿ ಮಂದಿ ಮಂದಿದ್ರೆ ನಲತ್ತು ಮಂದಿ ಇದ್ದರೆ ಕೂಡ ನಾನು ಕಾಪಾಡ್ತೀನಿ ದೇವರು ಕಾಪಾಡ್ತೀನಿ ಅಬ್ರಾಹ್ಮಣೆ ಹೋಗಲಿ ದೇವರು ಮೂವತ್ತು ಮಂದಿ ಇದ್ದರೆ ಕಾಪಾಡ್ತೀರಾ ನೋಡಿ ನೋಡಿದೇವ್ರಿ ಸ್ವಲ್ಪ ಮೂವತ್ತು ಮಂದಿ ಇದ್ರೆ ಕಾಪಾಡಿ ಏ ಹೇಗೆ ಕೇಳ್ತಾರೆ ಹೇಳಿ ಪ್ರೇರಿ ಅಂದರೆ ಆ ಸುಧಮಗೊಮ್ಮರ ಪಟ್ಟಣದಲ್ಲಿ ಯಾರು ಕೂಡ ನಾಶವಾಗಬಾರ್ದು ಅಂತಲೇ ಕೇಳ್ತಾರೆ ಅವರು ನನ್ನ ತಮ್ಮನ ಮಗನ ಮಾತ್ರ ಅಲ್ಲ ಯಾರು ನಾಶವಾಗಬಾರ್ದು ಅಂತ ಯಾರು ನಾಶವಾಗಬಾರ್ದು ಅಂತ ನಮ್ಮ ಕ್ರೈಸ್ತರು ಕೆಲವರು ಇದ್ದಾರೆ ಈ ಗುಂಪಿನವರು ನಾಶವಾಗಬೇಕು ಈ ಗುಂಪಿನವರು ಉಳಿಬೇಕು ಸರಿನಾ ಅದು ಸರಿನಾ ಅಬ್ರಾಹಮನ್ನು ಮಾಡಿರುವಂಥ ಕ್ರಿಯೆಗಳು ಇವರು ಏನಾದರೂ ಮಾಡ್ತಾ ಇದ್ದಾರಾ ಅಬ್ರಾಹಮನ್ ನೀತಿವಂತನು ನಂಬಿಗಸ್ತನು ಅಂತೇಳಿ ಆತನಿಗೆ ಹೆಸರು ಬಂದಿದೆ ಎರಡನೇದಾಗಿ ಪ್ರಿಯರ ದೇವ್ರ ಮಕ್ಕಳಿರಾ ಏನ್ರಿ ಶತ್ರುಗಳಿಂದ ಬಿಡಿಸ್ಕೊಂಡು ಬರುವಂಥ ಧೈರ್ಯ ಆತನಿಗಿದೆ ಅದು ಒಂದು ರೀತಿಯಲ್ಲಿ ಯೋಚನೆ ಮಾಡುವಾಗ ಯೇಸು ಕ್ರಿಸ್ತರ ಜೀವನದಲ್ಲಿ ಕೂಡ ಅದೇ ಕಾಣುತ್ತೆ ಏನು ಗೊತ್ತಾ ಶತ್ರುಗಳ ಕೈಯಲ್ಲಿ ಇದ್ದಂಥ ಶತ್ರು ಅಂದರೆ ದುರಾತ್ಮನ ಅತೋಟಿಲಿ ಇದ್ದಂಥವರನ್ನು ಬಿಡಿಸ್ಕೊಂಡು ಬರೋದಕ್ಕೆ ಯೇಸುಪ್ರಭು ಪ್ರಾಣ ತ್ಯಾಗ ಮಾಡ್ತಾರೆ ನೋಡಿ ಈತನು ಅಬ್ರಹಾಮ್ರು ಕೂಡ ತನ್ನ ಪ್ರಾಣವನ್ನು ಕೂಡ ಹೊತ್ತಿ ಇಟ್ಟು ಮುಂದೆ ಯುದ್ಧಕ್ಕೆ ಹೋಗ್ತಾನೆ ಆ ಯುದ್ಧದಲ್ಲಿ ಮರಣ ಕೂಡ ಬರ್ಬೋದಲ್ವ ಏನಾದರೂ ಪರವಾಗಿಲ್ಲ ಎಲ್ಲ ಜನರನ್ನು ಬಿಡಿಸ್ಕೊಂಡು ಬರಬೇಕು ಅಂತ ದುಷ್ಟರ ಕೈಯಿಂದ ಅಂತ ಅಂದರೆ ನಿಜವಾಗಲೂ ದೇವ್ರ ಮೂಲಕ ಆಶೀರ್ವಾದ ಪಡ್ಕೊಂಡು ನೀತಿವಂತನಾದರೆ ಆ ನೀತಿವಂತನು ದೇವ್ರ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು ಏನು ಗೊತ್ತಾ ದೇವರೇ ಎಲ್ಲರನ್ನು ಕಾಪಾಡಿ ದೇವ್ರೆ ಅಂತಲೇ ಕೇಳ್ತಾರೆ ಇನ್ನೊಬ್ಬರಿಗೆ ನಾಶ ಮಾಡಬೇಕು ಇನ್ನೊಬ್ಬರಿಗೆ ಅನ್ಯಾಯವಾಗಬೇಕು ಅಂತ ನಿಜವಾಗ್ಲೂ ಯಾವ ಭಕ್ತನೂ ಕೂಡ ಎದುರು ನೋಡೋದಿಲ್ಲ ರೀ ಯಾವ ಭಕ್ತನ ಎದುರು ನೋಡೋದಿಲ್ಲ ಹೊಸ ಒಡಂಬಡಿಕೆ ಬಂದ ನಂತರ ಹೊಸ ಒಡಂಬಡಿಕೆ ಬಂದ ನಂತರ ಏನ್ರಿ ರೀ ಇನ್ನೊಬ್ಬರಿಗೋಸ್ಕರ ಪ್ರಾಣ ತ್ಯಾಗ ಮಾಡುವಂಥ ಭಕ್ತರನ್ನು ನೋಡುತ್ತೇವೆ ಭಕ್ತರನ್ನು ಅದಕ್ಕೆ ಯೇಸುಪ್ರಭು ಹೇಳ್ತಾರಲ್ವಾ ಈ ನೀವು ಅಬ್ರಹಾಮನ ಸಂತಾನವಾಗಿದ್ದರೆ ಅಬ್ರಹಾಮನು ಮಾಡುವಂಥ ಕ್ರಿಯೆಗಳು ನೀವು ಕೂಡ ಮಾಡ್ತಾಯಿದ್ರಿ ಅಬ್ರಹಾಮನು ಮಾಡುವಂಥ ಕ್ರಿಯೆಗಳು ಹೌದಲ್ವಾ ಅಬ್ರಹಾಮನು ಮಾಡುವಂಥ ಕ್ರಿಯೆಗಳು ನೀವು ಮಾಡ್ತಾ ಇದ್ರಿ ಇವಾಗ ಏನ್ರಿ ನಾವು ಅಬ್ರಹಾಮನ ಸಂತಾನವಾಗಿ ಕರೆಯಲ್ಪಡಬೇಕಾದ್ರೆ ಅಬ್ರಹಾಮನು ಮಾಡಿರುವಂಥ ಕ್ರಿಯೆಗಳಿರಬೇಕಾ ಇರಬೇಕಾ ಯಾಕೆಂದರೆ ಅಬ್ರಹಾಮನಿಗೆ ಆಶೀರ್ವಾದ ಮಾಡಿದ್ದಾರೆ ನಿನ್ನ ಮೂಲಕ ನಿನ್ನ ಸಂತಾನದ ಮೂಲಕ ಭೂಲೋಕದಲ್ಲಿ ಇದ್ದವರು ಎಲ್ಲರಿಗೂ ಆಶೀರ್ವಾದವನ್ನು ಉಂಟು ಮಾಡ್ತೀನಿ ಅಂತ ಹೇಳಿರುವಾಗ ಅದು ಯಾವ ರೀತಿ ನೆರವೇರಿತು ಒಂದು ಸಾರಿ ನೋಡೋಣವಾ ಗೆ ಬರೆದ ಪತ್ರಿಕೆ ಘಲತ್ತದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನದಿಂದ ಗಲತ್ತದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನದಿಂದ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೆಯಲ್ಲ ಆದ್ದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವರೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬುದು ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು ಹೀಗಿರಲಾಗಿ ನಂಬುವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪದೀನರಾಗಿದ್ದಾರೆ ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೇ ಶಾಪಗ್ರಸ್ತನೆಂದು ಬರೆದದೆ ಅಂದರೆ ಪ್ರತಿನಿತ್ಯ ಯಾವುದನ್ನು ಕೈಗೊಂಡು ನಡಿಬೇಕಂತೆ ಧರ್ಮಶಾಸ್ತ್ರ ಒಂದು ವೇಳೆ ಒಂದು ವೇಳೆ ಈಗಿನ ಕಾಲದಲ್ಲಿ ನಮಗೆ ಧರ್ಮಶಾಸ್ತ್ರ ಇದೆ ನಾವು ಹಳೆ ಒಡಂಬಡಿಕೆಯನ್ನು ಪಾಲಿಸುತ್ತೇವೆ ನಮಗೆ ಅಬ್ರಹಾಮನು ಮೂಲ ಪಿತ್ರನು ನಾವು ಅಬ್ರಹಾಮನ ಸಂತಾನದವರು ಅಂತ ಹೇಳ್ಕೊಂಡ್ರೆ ಒಂದು ವೇಳೆ ಧರ್ಮಶಾಸ್ತ್ರ ಇದೆ ಅಂತ ಹೇಳ್ಕೊಂಡ್ರೆ ಆ ಧರ್ಮಶಾಸ್ತ್ರದಲ್ಲಿ ಇರುವಂಥ ಆಜ್ಞೆಗಳು ಪ್ರತಿನಿತ್ಯ ಪಾಲಿಸ್ಬೇಕಂತೆ ಎರಡನೇದಾಗಿ ನೇಮನಿಷ್ಠಗಳನ್ನು ಮಾಡೋನು ಶಾಪಗ್ರಸ್ತನಾಗ್ತಾನಂತೆ ಶಾಪಗ್ರಸ್ತನಾಗಿ ಕರೀಲ್ಪಡ್ತಾನಂತೆ ನೇಮನಿಷ್ಠಗಳನ್ನು ಆದರೆ ಅಲ್ಲಿ ಏನಪ್ಪ ಅಂತ ನೋಡುವಾಗ ದೇವರು ಹೇಳಿರುವಂಥ ವಾಕ್ಯಗಳನ್ನು ಆಜ್ಞೆಗಳನ್ನು ಪಾಲಿಸ್ಬೇಕು ಆಜ್ಞೆಗಳನ್ನು ಆಜ್ಞೆಗಳೇನು ನರಹತ್ಯೆ ಮಾಡಬೇಕಂತಾನ ಮಾಡಬಾರ್ದಂತಾನ ನರಹತ್ಯೆ ಮಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಕಳ್ಳತನ ಮಾಡಬಾರ್ದು ದೋಚ್ಕೋಬಾರ್ದು ಆಸಿಸಬಾರ್ದು ಇದೇನಾ ಧರ್ಮಶಾಸ್ತ್ರದ ಅಂದರೆ ಅಬ್ರಹಾಮನ ಸಂತಾನಕ್ಕೆ ಕೊಟ್ಟಿರುವಂಥ ಆಜ್ಞೆಗಳಿದ ಬೇರೆನಾ ಈ ಆಜ್ಞೆಗಳ ಪ್ರಕಾರ ಏನಾಗಬೇಕು ಅಂತ ನೋಡುವಾಗ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಈ ಆಜ್ಞೆಗಳ ಪ್ರಕಾರ ಏನ್ರಿ ವಿಧೇಯರಾಗಬೇಕು విమోచన కండ బేగ బన్నీ బేగ బేగ ముగ్కు విమోచన కండ ఇప్ప అధ్యయ హెచనద ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ನರಹತ್ಯೆ ಮಾಡಬಾರದು ವ್ಯವಿಚಾರ ಮಾಡಬಾರದು ಕದಿಯಬಾರದು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತೊಬ್ಬನ ಮನೆಯನ್ನು ಆಸಿಸಬಾರದು ಮತ್ತೊಬ್ಬನ ಹೆಂಡತಿಯನ್ನು ಗಂಡಾಳು ಎಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಸಿಸಬಾರದು ಆಸಿಸಬಾರದು ಅಂದರೆ ಇವರು ದೋಚ್ಕೊಳ್ತಾ ಇದ್ದಾರೆ ದೋಚಿಕೊಳ್ಳುವಂಥದ್ದು ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ನೋಡುವಾಗ ಏನ್ರೀ ಈ ನರಹತ್ಯೆ ಮಾಡಬಾರ್ದು ಅಂತ ದೇವ್ರು ಹೇಳಿರುವಾಗ ನಾವು ಯುದ್ಧ ಮಾಡುತ್ತೇವೆ ಅಂದರೆ ಮನುಷ್ಯರನ್ನು ಕೊಂದಾಕ್ತೇವೆ ಇದು ದೇವರ ಹೆಸರಿನಲ್ಲಿ ಯುದ್ಧ ಮಾಡುತ್ತೇವೆ ಇದು ಯಾವ ಯುದ್ಧ ಪವಿತ್ರ ಯುದ್ಧ ಅಂತಾರೆ ಇಂಥವೆಲ್ಲ ನೋಡಿದಾಗ ನೀವೇನಾದರೂ ಗೊಂದಲದಲ್ಲಿದ್ದೀರಾ ತುಂಬ ಜನ ಕ್ರೈಸ್ತರು ಗೊಂದಲದಲ್ಲಿದ್ದಾರೆ ಇದು ಏನಪ್ಪ ಇಸ್ರಾಯಲ್ರು ಈ ಥರ ಆಯ್ತಲ್ಲಪ್ಪ ಅವ್ರ ಮಧ್ಯದಲ್ಲಿ ಈ ಥರ ಜಗಳ ಇದೆಯಲ್ಲಪ್ಪ ಯುದ್ಧ ಆಗ್ತಾಯಿದೆ ಏನಂತ ಭಕ್ತಿಯಲ್ಲಿರಷ್ಟೇ ನಿಮ್ಮ ಭಕ್ತಿ ಕೆಡಬಾರ್ದು ನಿಮ್ಮ ನಂಬಿಕೆ ಕೆಡಬಾರ್ದು ನಿಮ್ಮ ವಿಶ್ವಾಸ ದೃಢವಾಗಬೇಕು ಜಾಸ್ತಿ ಆಗಬೇಕು ವಿನಃ ಏನು ರೀ ಯಾರ್ಯಾರು ಯಾವ ರೀತಿ ಅನ್ಯಾಯ ಮಾಡಿದ್ದಾರೋ ತಕ್ಕ ಹಾಗೆ ಅವರಿಗೆ ಏನಾಗುತ್ತೆ ಗೊತ್ತಾ ತೀರ್ಪಾಗುತ್ತೆ ಯಾರ್ಯಾರು ಯಾವ ರೀತಿ ನಡ್ಕೊಂಡಿದ್ದಾರೋ ಅದರ ಪ್ರಕಾರ ಅವರಿಗೆ ತೀರ್ಪಾಗುತ್ತೆ ಅದಕ್ಕೆ ಇಸ್ರಾಲ್ರನ್ನಾಗಿರ್ಬೋದು ಇಲ್ಲಾಂದರೆ ಇಸ್ಮಾಯಿಲ್ರನ್ನೂ ಆಗಿರ್ಬೋದು ಇಲ್ಲ ಯಹೋದ್ಯರನ್ನಾಗಿರ್ಬೋದು ಈಗಿನ ಕಾಲದಲ್ಲಿ ಕ್ರೈಸ್ತರನ್ನ ಆಗಿರ್ಬೋದು ಎಲ್ಲರನ್ನು ನೋಡಿ ದೇವರಳ್ಳಿರುವಂಥ ಮಾತು ಒಂದು ಕಾಲದಲ್ಲಿ ಅಳೆ ಒಡಂಬಡಿಕೆಯಲ್ಲಿ ಏಷಾಯನ ಮೂಲಕ ಕೇಳಿರುವಂಥ ಮಾತನ್ನು ಗಮನಿಸಿರಿ ಅದರಲ್ಲಿ ಏನಾದರೂ ನಮ್ಮಲ್ಲಿ ತಪ್ಪುಗಳಿದ್ದರೆ ವಾಕ್ಯದ ಮೂಲಕ ಸರಿ ಮಾಡಿಕೊಂಡು ಮುಂದೆ ಹೋಗೋಣ ಪ್ರಿಯರೇ ಯಶಾಯನ ಗ್ರಂಥ ಯಶಾಯನ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಏಷಾಯನ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನದಿಂದ ಐವತ್ತೊಂಬತ್ತು ಮೂರನೇ ವಚನದಿಂದ ನಿಮ್ಮ ಕೈಗಳು ರಕ್ತದಿಂದ ಒಲಸಾಗಿವೆ ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತವೆ ಇವರಲ್ಲಿ ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ ಯಾರೂ ಸತ್ಯವಾಗಿ ವಾದಿಸುವುದಿಲ್ಲ ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಆಡುತ್ತಾರೆ ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು ಹೆರುತ್ತಾರೆ ಆವಿನಂತೆ ಕೇಡಿನ ಮೊಟ್ಟೆಗಳನ್ನು ಮರಿ ಮಾಡುತ್ತಾರೆ ಜಾಡರ ಹೂಳದಂತೆ ಬಲೆಯನ್ನು ನೆಯುತ್ತಾರೆ ಆ ಮೊಟ್ಟೆಗಳನ್ನು ತಿನ್ನುವವನಿಗೆ ಮರಣವಾಗುವುದು ಪ್ರಿಯರ ದೇವ್ರ ಮಕ್ಕಳಿರ ಇವರು ಆಶೀರ್ವಾದ ಸಂತಾನ ಇವರು ಆಶೀರ್ವಾದ ಹೊಂದಿರುವಂಥ ಸಂತಾನ ಅಂದಾಗ ಯಾಕಪ್ಪ ಗೊಂದಲ ಲೋಕ ಏನರ್ಥ ಮಾಡಿಕೊಳ್ಳುತ್ತೆ ಯುದ್ಧ ಮಾಡಿಕೊಳ್ಳೋರು ನರಹತ್ಯೆ ಮಾಡೋರು ಆನಂತರ ಒಬ್ರಿಗೊಬ್ರು ಕೊಂದಾಕಿಕೊಳ್ಳೋರ ಮೂಲಕ ಲೋಕಕ್ಕೆ ಆಶೀರ್ವಾದನೇ ಇದೊಂದು ಹೇಳ್ತಾರೆ ಹೇಳಲ್ವ ಅಂಥವ್ರ ಮೂಲಕ ಆಶೀರ್ವಾದ ಬರುತ್ತಾ ನಮ್ಮ ಮೂಲಕ ಲೋಕಕ್ಕೆ ಆಶೀರ್ವಾದ ಅಂತ ಯಾರಾದ್ರೂ ಹೇಳ್ಕೊಡ್ತಾರಾ ಅಂದುಕೊಂಡ್ರೆ ಅವರನ್ನು ಕುರಿತು ಹೇಳುವಂಥ ಮಾತೇನು ಗೊತ್ತಾ ಅವರನ್ನು ಕುರಿತು ಎಲ್ಲರನ್ನು ಕುರಿತು ಮನುಷ್ಯರೆಲ್ಲರನ್ನು ಕುರಿತು ಎಲ್ಲರನ್ನು ಕುರಿತು ಒಂದು ವೇಳೆ ಆಶೀರ್ವಾದ ಬಂದಿದೆ ಅಂದರೆ ಹೇಗೆ ಬಂದಿದೆ ಹೇಗೆ ಬಂದಿದೆ ಅನ್ನೋದನ್ನು ಅಬ್ರಹಾಮನ ಮೂಲಕ ಲೋಕಕ್ಕೆ ಆಶೀರ್ವಾದ ಬಂದಿದೆ ಅಂತ ಹೇಳಿದಾರಲ್ಲ ಯಾರ ಮೂಲಕ ಹೇಗೆ ಅಂತ ನೋಡುವಾಗ ಏನು ರೀ ಯಹೋದ್ಯರಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಯಹೋದ್ಯರಲ್ಲಾಗಿರ್ಬೋದು ಇಲ್ಲ ಇಸ್ಮಾಯಿಲ್ ಸೋದರರಾಗಿರ್ಬೋದು ಯಾವಾಗ ನೋಡಿದ್ರು ಕೂಡ ಯುದ್ಧಗಳು ಮಾರಣ ಕಾಂಡಗಳು ದೇವರ ಧರ್ಮವನ್ನು ಬಿಟ್ಟಿದ್ದಾರೆ ದೇವರ ಧರ್ಮವನ್ನು ಬಿಟ್ಟಾಗ ದೇವ್ರು ಕೈ ಬಿಡ್ತಾರೆ ದೇವ್ರ ಕೈ ಬಿಟ್ಟಾಗಲೇ ಪ್ರಿಯರಾದ ದೇವ್ರ ಮಕ್ಕಳೇ ರೀ ಏನೇನೋ ಆಗುತ್ತೆ ರೀ ನಾವು ಆಶೀರ್ವಾದ ಪಡ್ಕೋಬೇಕಂದ್ರೆ ಏನ್ರಿ ದೇವರು ಹೇಳಿರುವಂಥ ಮಾತುಗಳನ್ನು ಕೇಳಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡ್ರೆ ಅವರ ಮಧ್ಯದಲ್ಲಿ ದೇವರ ಆಶೀರ್ವಾದ ಇದೆ ಅಂತ ಅರ್ಥ ದೇವರ ಆಶೀರ್ವಾದ ನಿಮ್ಮ ಕೈಗಳು ರಕ್ತದಿಂದ ವಲಸಾಗಿವೆ ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ ಇವರಲ್ಲಿ ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ ಯಾರು ಸತ್ಯವಾಗಿ ವಾದಿಸುವುದಿಲ್ಲ ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಬದ್ಧವನ್ನಾಡುತ್ತಾರೆ ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಂದರೆ ಈ ಲೋಕ ಏನಾಗ ಶೂನ್ಯ ಇದು ಇದೆಲ್ಲ ಏನಾಗುತ್ತೆ ಇದೆಲ್ಲ ಬಳ್ಕೊಂಡು ಹೋಗುತ್ತೆ ಶೂನ್ಯ ಇದೆಲ್ಲ ಶೂನ್ಯ ಏನು ಇಲ್ಲ ಹೋಗುತ್ತೆ ಇದು ತಾತ್ಕಾಲಿಕವಾದದ್ದು ನೀನು ನೀನಿದ್ಯಾ ನೀನು ಶೂನ್ಯವಾಗಿ ನೀನು ನಿನ್ನ ಮಾಯವಾಗ್ತೀಯಾರ ಯಾವುದನ್ನು ನಂಬಿಕೊಂಡಿದೆಯಾ ಯಾವುದನ್ನು ವಾಕ್ಯಗಳು ನಂಬಿಕೊಂಡಿದ್ದೀವಾ ಇದು ಲೋಕದಲ್ಲಿ ಇದೆಯಾ ಇರಲಿ ಅದನ್ನು ನಂಬಿಕೊಂಡು ಕೂತ್ಕೋಬೇಡ ಏನಿರುತ್ತೋ ಇರಲಿ ದೇವ್ರಿಗೋಸ್ಕರ ಬಳಸು ನೀನು ದೇವ್ರಿಗೋಸ್ಕರ ಹೆಜ್ಜೆ ಹಾಕು ದೇವ್ರಿಗೋಸ್ಕರ ಮಾತನಾಡು ದೇವ್ರಿಗೋಸ್ಕರ ನಿನ್ನ ಬದುಕು ಅದೂ ಇದೆ ಇದು ಇದೆ ಜನರ ಬೆಂಬಲ ಇದೆ ಅಧಿಕಾರದ ಬೆಂಬಲ ಇದೆ ನನ್ನಲ್ಲಿ ಯುದ್ಧಗಳು ಸಂಬಂಧಪಟ್ಟಂಥ ಎಲ್ಲ ಆಯುಧಗಳಿದೆ ಮಾರಣಾಯುಧುಗಳಿದೆ ಎಷ್ಟು ಬಂದರೂ ಪರವಾಗಿಲ್ಲ ಕೊಂದ ಹಾಕ್ತೀನಿ ದೇವ್ರು ಬಿಡ್ತಾರ ದೇವ್ರು ಬಿಡ್ತಾರ ಇಲ್ಲ ಒಬ್ಬೊಬ್ಬರು ಪ್ರಿಯರಾದ ದೇವ್ರ ಎಲ್ಲ ನಡೀತಾರೆ ಪ್ರಿಯರೇ ಯಾವಾಗ ಸಿಗ್ತಾರೆ ಗೊತ್ತಾ ಇವರೆಲ್ಲರೂ ಯಾವಾಗ ಸಿಗ್ತಾರೆ ಗೊತ್ತಾ ಸತ್ತ ನಂತರ ಸಿಗ್ತಾರೆ ಅಲ್ಲಿ ತನಕ ನೋಡ್ತಾ ಇದ್ದಾರೆ ಯಾವನು ಯಾವನು ಏನೇನು ಮಾಡ್ತಾನೆ ನೋಡೋಣ ಅಂತೇಳಿ ದೇವ್ರು ತಾಳ್ಮಿಂದಿದ್ದಾನೆ ದೀರ್ಘ ಶಾಂತಿಯಾಗಿದ್ದಾನೆ ಯಾರು ಬದಲಾಗ್ತಾರೋ ಅವ್ರ ಜೊತೆಯಲ್ಲಿರ್ತಾನೆ ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತಪ ಪಟ್ಟು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಟ್ಟು ಭಕ್ತಿಯಿಂದ ನಡೀತಾರೋ ಅವರ ಹಿಂದೆ ದೇವರಿರ್ತಾನೆ ಇರ್ತಾನೆ ಖಂಡಿತವಾಗಿ ಪಶ್ಚಾತಾಪ ಇಲ್ಲ ಅಂದರೆ ಎಷ್ಟು ಎಲ್ಲ ರೀತಿಯಲ್ಲಿ ಕಾಪಾಡ ಪಡ್ತೀಯ ಆದರೆ ಎಷ್ಟು ಕಾಲ ಕೊಡಲ್ಪಟ್ಟಿದೆಯೋ ಅಷ್ಟು ಕಾಲ ನೀನು ಬದುಕ್ತೀಯಾ ಸತ್ತ ನಂತರ ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತಾನೆ ದೇವರು ನಮ್ಮನ್ನು ಯಾಕೆಂದರೆ ದೇವರು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ರೂಪ ಕೊಟ್ಟು ಹುಟ್ಟಿಸಿ ಆರೋಗ್ಯವನ್ನು ಕೊಟ್ಟು ಈ ಲೋಕದಲ್ಲಿ ಬೆಳೆಸಿದ್ದಾನೆ ಜೀವಿತ ಕಾಲ ಕೊಟ್ಟಿದ್ದಾನೆ ಕಾರಣ ಭಯೋತ್ಪಾದಕನಾಗುವಂತಲ್ಲ ನರ ಹಂತಕನಾಗುವಂತಲ್ಲ ಉಗ್ರವಾದಿ ಆಗುವಂತಲ್ಲ ಭಕ್ತನಾಗಬೇಕು ಭಕ್ತಿ ಇರಬೇಕು ಕಪಟ ವೇಷಧಾರಣೆ ಇರಬಾರ್ದು ಅಬ್ರಹಾಮನಿಗೆ ಆಶೀರ್ವಾದ ಮಾಡಿರುವಂಥದ್ದು ಅದು ಕ್ರಿಸ್ತನ ಮೂಲಕ ಒರೆತು ಮತ್ತಾರ ಮೂಲಕ ಅಲ್ಲ ರೀ ಯಾರ ಮೂಲಕ ಸಾಧ್ಯ ರೀ ಕ್ರೈಸ್ತನ ಮೂಲಕ ಆಶೀರ್ವಾದ ಆ ಕ್ರೈಸ್ತನನ್ನು ಯಾವಾಗ ನಾವು ಒಪ್ಪಿಕೊಳ್ತೀವೋ ಅದು ಆತ್ಮಿಕ ಆಶೀರ್ವಾದ ನಮಗೆ ಸಿಗುತ್ತೆ ವಿನಃ ಆಶೀರ್ವಾದ ಸಿಕ್ಕ ನಂತರ ಅವಾಗ ಅಬ್ರಹಾಮನ ಆತ್ಮೀಯ ಮಕ್ಕಳೆಂದು ಕರೆಯಲ್ಪಡ್ತೀವಿ ವಿನಃ ಮತ್ತೇನಿಲ್ಲ ಒಂದು ವೇಳೆ ಪ್ರಭುವನ್ನ ನಂಬಿಕೊಂಡಿಲ್ಲ ಇಷ್ಟಪಟ್ಟಿಲ್ಲ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ರಕ್ಷಣೆ ಇಲ್ಲಾರಿ ರೀ ಏಕೆಂದರೆ ಯೇಸುಪ್ರಭು ಬಂದಿದ್ದಾರಲ್ಲ ಬಂದ ಕಾಲದಲ್ಲಿ ಸುವಾರ್ತೆ ಹೇಳಿದ್ದಾರೆ ಬದಲಾಗ್ರಿ ಅಂತ ಹೇಳಿದ್ದಾರೆ ಬದಲಾಗದೆ ಹೋದರೆ ಸಂಪೂರ್ಣವಾಗಿ ನಾಶವಾಗ್ತೀರಂತ ಹೇಳಿದ್ದಾರೆ ಅದಕ್ಕೆ ಯೇಸುಪ್ರಭು ಹೋಗುವಂಥ ಸಮಯದಲ್ಲಿ ಅಂದರೆ ತನ್ನ ಜೀವಿತ ಕಾಲ ಮುಗಿಯುವಂಥ ಸಮಯದಲ್ಲಿ ಸಿಲು ಮರಣ ಹೊಂದುವಂಥ ಆ ಸಮಯದಲ್ಲಿ ಒಂದು ಹೇಳ್ತಾರೆ ದೇವರು ನಿಮ್ಮನ್ನು ಕೈಬಿಟ್ಟಿದ್ದಾನೆ ದೇವರು ನಿಮ್ಮನ್ನು ಕೈ ಬಿಟ್ಟಿದ್ದಾನೆ ಕೊನೆಯದಾಗಿ ಅದೊಂದು ವಚನ ನೋಡಿ ಮತ್ತ ಏನು ಬರೆದ ಸುವಾರ್ತೆ ಮತ್ತ ಏನು ಬರೆದ ಸುವಾರ್ತೆ ಇಪ್ಪತ್ತು ಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ಅಧ್ಯಾಯ ಮೂವತ್ತೇಳನೇ ವಚನ ಎರು ಶಲೆಮೆ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು ನೋಡಿರಿ ನಿಮ್ಮ ಆಲಯವು ನಿಮಗೆ ಬರೆದಾಗಿ ಬಿಟ್ಟಿದೆ ಈಗಿನಿಂದ ಕರ್ತನಯಸ್ಸಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಇದರಲ್ಲಿ ಅರ್ಥ ಏನು ಗೊತ್ತಾ ನಿಮ್ಮ ಹಾಲವು ಬರೆದಾಗಿ ಬಿಟ್ಟಿದೆ ಪಟ್ಟಣ ಬರೆದಾಗಿ ಬಿಟ್ಟೆ ಬರೆದಾಗಿ ಬಿಟ್ಟಿದೆ ಅಂದರೆ ಪಟ್ಟಣದಲ್ಲಿ ನಾನು ಬಂದಿದ್ದೇನೆ ಅಂದರೆ ಪ್ರಭು ಬಂದಿದ್ದಾರೆ ರಕ್ಷಣೆ ಮಾರ್ಗ ಅಲ್ಲಿ ಬೆಳೆದಿದೆ ಪಾಪ ಕ್ಷಮಾಪಣೆ ಮಾರ್ಗ ಕ್ರೈಸ್ತನ ಮಾರ್ಗ ಅವರ ಮಾತನ್ನು ಯಾರು ಕೇಳ್ತಾರೋ ಯಾರು ವಿಧೇಯರಾಗ್ತಾರೋ ಅವರಿಗೆ ಆತ್ಮಿಕವಾದಂಥ ರಕ್ಷಣೆ ಏನಂಥದ್ದು ಸಿಗುತ್ತೆ ಅವರು ಕೇಳಿಲ್ಲ ಆಶೀರ್ವಾದ ಇದೆ ದೇವರ ಆಶೀರ್ವಾದ ಇದೆ ನಾವು ಅಬ್ರಾಹಮನ ಸಂತಾನ ಅಬ್ರಾಹಮನ ಸಂತಾನ ನಮಗೆ ಆಶೀರ್ವಾದ ಇದೆ ಎನ್ನುವಂಥ ವಿಷಯ ಇವಾಗಲೂ ಕೂಡ ಅವರು ಭ್ರಮೆಯಲ್ಲಿದ್ದಾರೆ ಏನಿದ್ದಾರೆ ಹೇಳಿ ಇವಾಗಲೂ ಕೂಡ ಭ್ರಮೆ ದೇವರೇನಂತೇಳಿದ್ದಾರೆ ಗೊತ್ತಾ ನಿಮ್ಮ ಆಲಯ ಬರೆದಾಗಿ ಬಿಟ್ಟಿದೆ ಇಲ್ಲ ಬರೆದಾಗಿದೆ ಅಂದರೆ ನಾನಿಲ್ಲ ಅಂತ ಅರ್ಥ ಬರೆದಾಗಿದೆ ಅಂದರೆ ಖಾಲಿ ನಾನಿಲ್ಲ ಮತ್ತು ಯಾವಾಗ ಯೋಹೋದ್ಯರಿಗೆ ಏಸು ಪ್ರಭು ಸಿಗ್ತಾರೆ ಯಾವಾಗ ಸಿಗ್ತಾರೆ ದೇವರು ಯಾವಾಗ ದೇವರು ಅವರ ಬಳಿಯಲ್ಲಿ ಹೋಗ್ತಾರೆ ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತಾಪ ಪಟ್ಟು ಕ್ರೈಸ್ತನನ್ನು ಒಪ್ಪಿಕೊಳ್ತಾರೋ ಪ್ರಭುವನ್ನ ಅಂಗೀಕರಿಸ್ತಾರೋ ಅವಾಗ ನೀವು ದೇವರನ್ನು ಕಾಣುವಿರಿ ಅಂದರೆ ಈ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಹೋಗುತ್ತೆ ಆವಾಗ ಮನೋನೇತ್ರಗಳು ಬೆಳಗುತ್ತೆ ಆವಾಗ ದೇವರು ಅರ್ಥ ಆಗ್ತಾರೆ ಅಂತ ಅರ್ಥ ಕಾಣುವಿರಿ ಅಂದರೆ ಮತ್ತೆ ಮುಖಾಮುಖಿಯಾಗಿ ನೋಡ್ತಾರಂತಲ್ಲ ಯಾವಾಗ ಪ್ರಭುವನ್ನು ಹೃದಯದಲ್ಲಿ ಒಪ್ಪಿಕೊಳ್ತಾರೋ ಒಪ್ಪಿಕೊಂಡಾಗ ಅವಾಗ ಅವರ ಮನೋನೇತ್ರಗಳು ಓಪನ್ ಆಗುತ್ತೆ ಓಪನ್ ಆದಾಗ ವಾಕ್ಯಗಳ ಅರ್ಥ ಆಗುತ್ತೆ ವಾಕ್ಯಗಳ ಅರ್ಥ ಆದಾಗ ದೇವರ ಸ್ವರೂಪ ಅರ್ಥ ಆಗುತ್ತೆ ದೇವರನ್ನು ನೋಡ್ತಾರೆ ಪ್ರಭುನ ಏಸು ಪ್ರಭುವನ್ನು ಒಪ್ಪಿಕೊಂಡಿಲ್ಲ ಅಂದರೆ ರಕ್ಷಣೆ ಇಲ್ಲ ಯಾರಿಗಾದರೂ ಪರವಾಗಿಲ್ಲ ಖಂಡಿತವಾಗಿ ಖಂಡಿತವಾಗಿ ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಒಪ್ಪಿಕೊಳ್ಬೇಕು ಎಲ್ಲಿ ತನಕ ನಡೀಬೇಕು ಮತ್ತು ಒಪ್ಪಿಕೊಂಡ ನಂತರ ಅಂದರೆ ದೀಕ್ಷೆ ಸ್ಥಾನ ಪಡೆದುಕೊಂಡು ಮತ್ತು ಎಲ್ಲಿ ತನಕ ಜೀವಿಸ್ಬೇಕಂದರೆ ಪ್ರಾಣ ಇರೋ ತನಕ ಅಂದರೆ ನೀನು ಬದುಕಿರುವ ತನಕ ಕಡೆ ತನಕ ನೀನು ಭಕ್ತಿಯಿಂದ ನಡಿಬೇಕು ಅದು ಅವಾಗ ನಿತ್ಯಲೋಕ ಸಿಗುತ್ತೆ ನಿತ್ಯಲೋಕ ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿರೋ ಜಾಗ್ರತೆ ನಿಮ್ಮ ಭಕ್ತಿ ಜಾಗ್ರತೆ ಲೋಕ ಹೇಗಾನ ಅಂದ್ಕೊಳ್ಳಿ ಇವಾಗ ನಮ್ಮ ಕ್ರೈಸ್ತರಲ್ಲಿ ಕೂಡ ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ ನಮಗೆ ಆಶೀರ್ವಾದ ಆಶೀರ್ವಾದ ಅಂದ್ಕೊಳ್ತಾರೆ ಆಶೀರ್ವಾದ ಅಂದರೆ ಆದಂಥ ಆಶೀರ್ವಾದ ಮರಿಯಮ್ಮಳನ್ನು ನೋಡು ಪೌಲನನ್ನು ನೋಡು ಅಪೋಸ್ತಲ್ ನೋಡು ಅವರೆಲ್ಲ ಆತ್ಮಿಕವಾದಂಥ ಆಶೀರ್ವಾದ ಪಡ್ಕೊಂಡಿದ್ದಾರೆ ಆಶೀರ್ವಾದ ಪಡ್ಕೊಂಡವರು ಈ ಲೋಕದಗೋಸ್ಕರ ತೌಕ ಪಟ್ಟಿಲ್ಲ ಈ ಲೋಕದಲ್ಲಿ ಇರುವಂಥ ಆಸ್ತಿ ಪಾಸ್ತಿ ಬಂದಿದೆ ಇದು ಆಶೀರ್ವಾದ ಅಂದುಕೊಂಡ್ರೆ ಇನ್ನೂ ನಿನಗೆ ದೇವರು ವಾಕ್ಯ ಅರ್ಥ ಆಗಿಲ್ಲ ಅಂತ ಅರ್ಥ ಇನ್ನು ನಮಗೆ ದೇವರ ವಾಕ್ಯ ಅರ್ಥ ಆಗಿಲ್ಲ ಅಂತ ಅರ್ಥ ಆದ್ದರಿಂದ ಜಾಗೃತಿ ಪಡಿ ದೇವರ ದೇವರು ಮುಕ್ಳಿರು ಒಂದು ವೇಳೆ ಅಂಥ ಮೂಡ್ನಲ್ಲಿ ಏನಾದರೂ ಇದ್ದೀವ ದಾರಿ ತಪ್ಪು ಅಂತ ದಾರಿ ತಪ್ಪುವಂಥ ಬೋಧನೆಯಲ್ಲಿ ಭಿನ್ನವಾದ ಬೋಧನೆಯಲ್ಲಿ ಇದ್ದೀವ ಜಾಗೃತಿ ಪಡಿ ಓಕೆನಾ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವಿಸಲಿ ಎಲ್ಲರೂ ತಲೆ ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ ವಂದನೆಗಳು ಸ್ತೋತ್ರಗಳು ತಂದೆ ಈ ಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯರು ನಿಮ್ಮ ಮಕ್ಕಳು ತಂದೆ ಪ್ರತಿಯೊಬ್ಬರಿಗೂ ನೀವು ಜೀವಿತ ಕಾಲವನ್ನು ಕೊಟ್ಟಿದ್ದೀರಾ ಆದರೆ ಇದು ಈ ಸಮಾಜ ಇದು ಈ ಸಮಾಜ ಇದು ಈ ಜಾತಿ ಈ ಮತ ಅಂತ ಹೇಳಿಕೊಂಡು ಮನುಷ್ಯರು ನಿಮ್ಮಿಂದ ದೂರವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ತಂದೆ ತಂದೆಯ ದೇವರೇ ಒಂದನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನಾಗಿರುವಂಥ ಕ್ರೀಸ್ತನು ಬಂದು ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ತಂದೆಯಾದ ದೇವರೇ ಅವರ ಮೂಲಕ ರಕ್ಷಣೆ ಇದೆ ಕ್ರೈಸ್ತನ ಮೂಲಕ ರಕ್ಷಣೆ ಇದೆ ಪಾಪ ಕ್ಷಮಾಪಣೆ ಇದೆ ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದರೆ ತಂದೆಯಾದೇವರು ಖಂಡಿತವಾಗಿ ಪ್ರಭುನ ಒಪ್ಪಿಕೊಳ್ಳಲೇಬೇಕು ಅದು ನೀವು ಕೊಟ್ಟಂತಹ ಆಗ್ನಿ ನೀವು ತಿಳಿಸಿರುವಂತಹ ಆಗ್ನೆ ತಂತೆ ದೇವರೇ ನಿಮ್ಮನ್ನು ತಿಳ್ಕೊಂಡು ಪ್ರಭುವನ್ನು ತಿಳ್ಕೊಂಡು ಭಕ್ತಿಯಿಂದ ಜೀವಿಸಿ ಈ ಲೋಕದಲ್ಲಿ ಕೊನೆಯ ತನಕ ತಂದೆಯಾದೇವರೇ ನಿಮಗಾಗಿ ಬದುಕಿ ತಂದೆ ಅನೇಕರಿಗೆ ನಿಮ್ಮ ತ್ಯಾಗವನ್ನು ಕಷ್ಟವನ್ನು ಪ್ರೀತಿಯನ್ನು ಸಾರಿ ಈ ಜೀವಿತ ಕಾಲವನ್ನು ಮುಗಿಸಿಕೊಂಡು ನೀವಿರುವಂಥ ಮಹಾ ಲೋಕವನ್ನು ಪಡೆದುಕೊಳ್ಳೋದಕ್ಕೆ ನಮಗೆಲ್ಲರಿಗೂ ಸಹಾಯ ಮಾಡಿ ತಲೆ ಬಾಗಿಸಿರುವಂಥ ನಿಮ್ಮ ಮಕ್ಕಳೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲರನ್ನು ಕನಿಕರಿಸಿ ಕಾಪಾಡಿ ತಂದೆಯ ದೇವರು ದೂರ ಪ್ರಯಾಣ ಮಾಡಿ ಬಂದಿದ್ದಾರೆ ಯಾರ್ಯಾರು ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಎನ್ನುವಂಥದ್ದು ನಿಮಗೂ ಗೊತ್ತು ತಂದೆ ಅವ್ರಿಗೆ ಬೇಕಾದಂಥ ಅವರಿಗೆ ಸಿಗುವಂಥ ಆತ್ಮಿಕವಾದಂಥ ಆಶೀರ್ವಾದವನ್ನು ದಯಪಾಲಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ ಆಮೇಲೆ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ